This is Computer Tech World. Computer Tech World. Computer Tech World. ಪ್ರಿಯ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲು. Subscribe to this channel. Icon mele click marti. Palma papa dalla lingua ike marti coli. Kige marti dalle matra, navu matu maella viti yoga dando vive moda lo pape tu colla ma futu. Tambia mata dalu, tambia mata dalu, tambia mata dalu. Hi friends, welcome to Computer Tech World YouTube channel. Nanu Sagar. Snehitare, ivattina sanchike accessible coconut idara munduvareda bhaga andre part 2 ee sanchikeyanna continue maartta idini. Snehitare, kalada sanchikeyalli naavu VMware athwa virtual machine ana install madodu hege adralli ಆಕ್ಸೆಸಬಲ್ ಕೋಕೋನಟ್ ಅಥವಾ ಲಿನಿಕ್ಸ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಲೋಕಲ್ ಡಿಸ್ಕ್ನ ಕನ್ಫಿಗರ್ ಮಾಡೋದು ಹೇಗೆ ಮತ್ತು ಯು ಎಸ್ ಬಿ ಸ್ಟೋರೇಜ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಸಂಚಿಕೆಯನ್ನು ನೋಡಿಲ್ವೋ ಅವರು ದಯವಿಟ್ಟು ಎರಡನೇ ಸಂಚಿಕೆ ನೋಡೋದಕ್ಕಿಂತ ಮೊದಲು ಮೊದಲನೇ ಸಂಚಿಕೆಯನ್ನು ನೋಡಿ. ಸೊ ನಿಮಗೆ ಕಂಪ್ಲೀಟಾಗಿ ನೋಡಿದರೆ ಈ ಒಂದು ಸಂಚಿಕೆ ಅರ್ಥ ಆಗುತ್ತೆ. ಸೊ ಈ ಒಂದು ಟ್ಯೂಟೋರಿಯಲ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಓಕೆ, ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಕ್ಕಿಂತ ಮೊದಲು ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳನ್ನ ಬಳಸುವಾಗ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಕಂಡು ಬಂದರೆ ನಾನು ನನ್ನ ನಂಬರ್ನ ಹೇಳಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಹಾಗೂ ಸಾಫ್ಟ್ವೇರ್ ಇಂದ ಹಾರ್ಡ್ವೇರ್ ವರೆಗೂ ಏನೇ ಪ್ರಶ್ನೆ ಇದ್ರು ನೀವು ಕೇಳಿ ಉತ್ತರನ ಪಡ್ಕೋಬಹುದು. ಹಾಗೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಎಂಬ ವಾಟ್ಸ್ಆಪ್ ಗ್ರೂಪ್ ಕೂಡ ಇರುತ್ತೆ. ಸೊ ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುತ್ತೋ ಅವರು ಈ ನಂಬರ್ಗೆ ಸಂಪರ್ಕಿಸಿ ನೀವು ಜಾಯ್ನ್ ಆಗ್ಬೋದು. ನನ್ನ ನಂಬರ್ ಈ ರೀತಿ ಇದೆ, 9844109534. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9844109534. ಸೊ ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ಸೊ ಡೆಸ್ಕ್ಟಾಪ್ ಅಲ್ಲಿ ನಾನು ವಿ ಪ್ರೆಸ್ ಮಾಡ್ತೀನಿ, VMware ವರ್ಕ್ಸ್ಟೇಷನ್ ಪ್ರೋ ಅಂತ ಸಿಗುತ್ತೆ. VMware ವರ್ಕ್ಸ್ಟೇಷನ್ ಪ್ರೋ 4 of 9. ಓಕೆ, ಇಲ್ಲಿ ನನಗೆ VMware ವರ್ಕ್ಸ್ಟೇಷನ್ ಪ್ರೋ ಅಂತ ಸಿಕ್ಕಿದೆ. ನಾನು ಇವಾಗ ಎಂಟರ್ ಕೊಟ್ಟು ಇದನ್ನ ಓಪನ್ ಮಾಡ್ತೀನಿ. VMware ವರ್ಕ್ಸ್ಟೇಷನ್ ಪೇನ್ ಪ್ರಾಪರ್ಟಿ ಪೇಜ್. ಓಕೆ, ಇಲ್ಲಿ VMware ಓಪನ್ ಆಗಿದೆ, ಇಲ್ಲಿ ಏನೂ ಇಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾನು ಕಂಟ್ರೋಲ್ ಓ ಪ್ರೆಸ್ ಮಾಡ್ತಾ ಇದ್ದೀನಿ, ಓಪನ್ ಡೈನಾ ಬಾಕ್ಸ್ ಬರುತ್ತೆ. ಓಪನ್ ಡೈಲಾಗ್, ಫೈಲ್ ನೇಮ್ ಕಾಂಬೋ ಬಾಕ್ಸ್ ಕಲ್ಯಾಪ್ಸ್ ಎಡಿಟ್ ಔಟ್ ಪ್ಲಸ್ ಎಡ್ ಬ್ಲ್ಯಾಂಕ್. ಓಕೆ, ಇಲ್ಲಿ ಫೈಲ್ ನೇಮ್ ಬಂದಿದೆ, ನಾನು ಇವಾಗ ಟ್ಯಾಬ್ ಮಾಡ್ತೀನಿ ಟ್ರೀ ವ್ಯೂ ಸಿಗೋವರೆಗೂ. Files of type, open button, no cancel button, up band to address, search edit box edit, command mod, preview, level 2 Sagar, H. Okay, ಇಲ್ಲಿ preview Sagar H ಅಂತ ಆಲ್ರೆಡಿ ಇದೆ. ಸೊ ಇವಾಗ ನಾನು ಅಪ್ ಮತ್ತೆ ಡೌನ್ ಎರೋ ಕೀಗಳ ಪ್ರೆಸ್ ಮಾಡ್ತೀನಿ ಕನ್ಫರ್ಮ್ ಮಾಡೋಕ್ಕೋಸ್ಕರ. Backup, G. ನೋಡಿ, ಮತ್ತೆ ಡೌನ್ ಮಾಡ್ತೀನಿ, Sagar H. Sagar ಅಂತ ಸಿಕ್ತು. ನಾನು ಇವಾಗ ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟು ಒಂದು ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. Items view list accessible coconut 20.04.041 of 1. ತೋಡಿ, ಎಕ್ಸೆಲ್ ಕೋಕೋನಟ್ ಅಂತ ಇದೆ. ಸೊ ಆಲ್ರೆಡಿ ನಾನು ಫಸ್ಟ್ ಇನ್ಸ್ಟಾಲ್ ಮಾಡುವಾಗ ಈ ಲೊಕೇಶನ್ ಕೊಟ್ಟು ಈ ಫೋಲ್ಡರ್ ಕೊಟ್ಟು ಅದನ್ನ ಇನ್ಸ್ಟಾಲ್ ಮಾಡಿದ್ದೆ. ನಾನು ಇವಾಗ ಸ್ಪೇಸ್ ಕೊಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸ್ಪೇಸ್. ಸೊ ಇವಾಗ ಎಂಟರ್ ಕೊಟ್ಟು ಓಪನ್ ಮಾಡೋಣ. Items view list accessible coconut 20.04.04.vmx.lck not selected 1 of 2. ಓಕೆ, ಇಲ್ಲಿ ಒಟ್ಟು ಎರಡು ಫೈಲ್ ಇದೆ. ನಾನು ಇವಾಗ ಡೌನ್ ಪ್ರೆಸ್ ಮಾಡ್ತೀನಿ. ಎಕ್ಸೆಸಬಲ್ ಕೋಕೋನಟ್ VMware ವರ್ಚುವಲ್ ಮಷೀನ್ ಕನ್ಫಿಗರೇಷನ್ ಫೈಲ್ ಅಂತ ಸಿಗುತ್ತೆ, ನೋಡಿ ಡೌನ್ ಮಾಡ್ತೀನಿ. ಅಕ್ಸೆಸಬಲ್ ಕೋಕೋನಟ್ 20.04.04 2 of 2 ಟೈಪ್
VMware Virtual Machine Configuration Size 2.85 KB date modified. Okay. ನಾನು ಇವಾಗ ಎಂಟರ್ ಕೊಡ್ತೀನಿ. ಇವಾಗ ಇದ್ರ ಮೇಲೆ ಅಕ್ಸೆಸಿಬಲ್ ಕೋಕೋನಟ್ 20.04.04 VMware Workstation Property Page. ಸೊ ಇವಾಗ ಓಪನ್ ಆಯ್ತು. ನಾನು ಇವಾಗ ಇದನ್ನ ಕನ್ಫರ್ಮ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತೀನಿ ನೋಡಿ. ಅಕ್ಸೆಸಿಬಲ್ ಕೋಕೋನಟ್ 20.04.04 VMware Workstation. ಓಕೆ, ಇವಾಗ ಅಕ್ಸೆಸಿಬಲ್ ಕೋಕೋನಟ್ ವರ್ಕ್ ಸ್ಟೇಷನ್ ಪ್ರೋ ಅಂತ ತೋರಿಸ್ತಾ ಇದೆ. ನಾನು ಇವಾಗ ಇದರಲ್ಲಿ ಲೋಕಲ್ ಡಿಸ್ಕ್ ನ ಆಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಲೋಕಲ್ ಡಿಸ್ಕ್ ನ ಆಡ್ ಮಾಡೋದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಅಕ್ಸೆಸಿಬಲ್ ಕೋಕೋನಟ್ ಲೋಡ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಪವರ್ ಆನ್ ಮಾಡಬಾರದು. ಪವರ್ ಆನ್ ಮಾಡೋದಕ್ಕಿಂತ ಮೊದಲು ಏನ್ ನೋಡ್ಬೇಕು ಅಂತಂದ್ರೆ ಆಲ್ಟ್ ಮತ್ತೆ ಎಂ ಕೀ ಪ್ರೆಸ್ ಮಾಡಬೇಕು. ಅಲ್ಲಿ ನಮಗೆ ವಿಎಂ ಮೆನು ಸಿಗುತ್ತೆ ನೋಡಿ, ಕಾಂಟೆಕ್ಸ್ಟ್ ಮೆನು. ಸೊ ಕಾಂಟೆಕ್ಸ್ಟ್ ಮೆನು ಅಂತ ಹೇಳ್ತು ನಾನು ಇವಾಗ ಅಪೇರ್ ಮಾಡ್ತೇನೆ ಡೈರೆಕ್ಟ್ ಆಗಿ. ಸೊ ಇದರಲ್ಲಿ ಏನೇನಿದೆ ಅಂತ ಒಂದ್ಸರಿ ತೋರಿಸ್ತೇನೆ ನೋಡಿ. ಸೊ ಮೊದಲನೇದು ಪವರ್ ಮೆನು ಬರ್ತೀನಿ ನೋಡಿ, ಪವರ್ ಸಬ್ ಮೆನು ಪಿ ನೋಡಿ, ಪವರ್ ಸಬ್ ಮೆನು. ಸೊ ಇದರಲ್ಲಿ ನಮಗೆ ರೈಟ್ ಆರೋ ಮಾಡಿದ್ರೆ ಸಸ್ಪೆಂಡ್, ಟರ್ನ್ ಆಫ್, ರಿಸ್ಟಾರ್ಟ್ ಇದೆಲ್ಲ ಬರುತ್ತೆ. ಓಕೆ, ಮತ್ತೆ ನಾನು ಇವಾಗ ಡೌನ್ ಮಾಡ್ತೀನಿ. ರಿಮೂವಬಲ್ ಡಿವೈಸಸ್ ಆನ್ ಅವೈಲಬಲ್ ಸಬ್ ಮೆನು ಡಿ ನೋಡಿ, ರಿಮೂವಬಲ್ ಡಿವೈಸಸ್ ಸಬ್ ಮೆನು ಅನ್ಅವೈಲಬಲ್. ಯಾಕೆಂತಂದ್ರೆ ಈಗಷ್ಟೇ ಲೋಡ್ ಆಗಿದೆ, ನಾವು ಇನ್ನು ಯಾವ್ದೇ ರೀತಿ ಪೆನ್ ಡ್ರೈವ್ ಆಗ್ಲಿ ಯುಎಸ್ಬಿ ಸ್ಟೋರೇಜ್ ಗಳನ್ನಾಗ್ಲಿ ಕನೆಕ್ಟ್ ಮಾಡಿಲ್ಲ. ಓಕೆ, ಸೊ ಮತ್ತೆ ನಾನು ಡೌನ್ ಮಾಡ್ತೀನಿ. ಪಾಸ್ CTRL ಪ್ಲಸ್ ಶಿಫ್ಟ್ ಪ್ಲಸ್ ಪಿ ಆನ್ ಅವೈಲಬಲ್ U3 of 14 ನೋಡಿ, ನಾವು ಟೆಂಪರರಿಗೆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆದ್ಮೇಲೆ ಪಾಸ್ ಕೂಡ ಮಾಡ್ಕೋಬಹುದು. ಓಕೆ, ಇದು ಪಾಸ್ ಕೂಡ ಅನ್ಅವೈಲಬಲ್ ಆಗಿದೆ. ಓಕೆ, ಮತ್ತೆ ನಾನು ಇವಾಗ ಡೌನ್ ಮಾಡ್ತೀನಿ. ಸೆಂಡ್ CTRL ಪ್ಲಸ್ ALT ಪ್ಲಸ್ ಡೆಲ್ ಆನ್ ಅವೈಲಬಲ್ E5 of 14 ನೋಡಿ, ಇದು ಸೆಂಡ್ ಅಂತ ಇದೆ. ಸೆಂಡ್ ಅಂತಂದ್ರೆ ನೆಕ್ಸ್ಟ್ ನಾನು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ಇದನ್ನ ಯಾವ ತರ ಅಂತ. ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿರ್ತೀವಲ್ಲ, ಸೊ ಅದನ್ನ ನಾವು ಆ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಕ್ಲೋನ್ ಅಂದ್ರೆ ಕ್ಲೋನ್ ಮಾಡಿಬಿಟ್ಟು ನಾವು ಅದನ್ನ ಇನ್ನೊಬ್ಬರಿಗೆ ಸೆಂಡ್ ಮಾಡಬಹುದು. ಕ್ಲೋನ್ ಅಂದ್ರೆ ಒಂದು ಜಿಪ್ ತರ ಮಾಡಿ ಇನ್ನೊಬ್ಬರಿಗೆ ಸೆಂಡ್ ಮಾಡಬಹುದು. ಓಕೆ, ಸೊ ಮುಂದೆ ನಾನು ಡೌನ್ ಮಾಡ್ತೀನಿ. ಗ್ರಾಬ್ ಇನ್ಪುಟ್ CTRL ಪ್ಲಸ್ G ಆನ್ ಅವೈಲಬಲ್ I6 of 14 ಸೊ ನೋಡಿ, ಗ್ರಾಬ್ ಇನ್ಪುಟ್ ಇದು ಕೂಡ ಅನ್ಅವೈಲಬಲ್. ಯಾಕೆಂತಂದ್ರೆ ಸೊ ಪವರ್ ಆನ್ ಆಗಿಲ್ವಲ್ಲ, ಆ ಕಾರಣಕ್ಕೆ ಇದು ಆತರ ತೋರಿಸ್ತಾ ಇದೆ. ಓಕೆ, ಮತ್ತೆ ನಾನು ಡೌನ್ ಮಾಡ್ತೀನಿ. ಇವಾಗ ಸ್ನಾಪ್ ಶಾಟ್ ಸಬ್ ಮೆನ್ಯು ಲೆನ್ ನೋಡಿ, ಇದು ಸ್ನಾಪ್ ಶಾಟ್ ಅಂತಂತಂದ್ರೆ ವರ್ಚುವಲ್ ಮಷೀನ್ ರನ್ ಆಗ್ತಿದ್ದಾಗ ಏನಾದ್ರೂ ಎರರ್ ಬಂದ್ರೆ ಅಥವಾ ಏನ್ ಪ್ರಾಬ್ಲಮ್ ಏನಾರ ಇತ್ತು ಅಂದ್ರೆ ನಾವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೋಬಹುದು. ಈ ತರ ಸಮಸ್ಯೆ ಆಗಿದೆ ಅಂತ ಇನ್ನೊಬ್ಬರಿಗೆ ಕಳಿಸುವಾಗ ನೀವು ಸ್ಕ್ರೀನ್ ಶಾಟ್ ನ ತೆಗೆಯಬಹುದು. ಓಕೆ, ಸೊ Ubuntu ಅಲ್ಲೂ ಕೂಡ ಆಲ್ರೆಡಿ ಸ್ಕ್ರೀನ್ ಶಾಟ್ ಇದೆ, ಬಟ್ ಇವರು ಇರ್ಲಿ ಅಂತ ಸುಮ್ನೆ ಲೈಕ್ ಒಂದು ಆಪ್ಷನ್ ತರ ಇರ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ನಾನು ಡೌನ್ ಮಾಡ್ತೀನಿ. ಕ್ಯಾಪ್ಚರ್ ಸ್ಕ್ರೀನ್ CTRL ಪ್ಲಸ್ ALT ಪ್ಲಸ್ PRTSCN ಆನ್ ಅವೈಲಬಲ್ C9 ನೋಡಿ, ಕ್ಯಾಪ್ಚರ್ ಸ್ಕ್ರೀನ್ ಕೂಡ ಅದು ಅನ್ಅವೈಲಬಲ್, ಯಾಕಂದ್ರೆ ಯಾವುದೇ ರೀತಿ ಆಪರೇಟಿಂಗ್ ಸಿಸ್ಟಮ್ ಈಗಷ್ಟೇ ಲೋಡ್ ಆಗಿದೆ, ನಾವು ಪವರ್ ಆನ್ ಮಾಡಿಲ್ಲ. ಓಕೆ, ಸೊ ಮತ್ತೆ ನಾನು ಇವಾಗ ಡೌನ್ ಮಾಡ್ತೀನಿ. ಮ್ಯಾನೇಜ್ ಸಬ್ ಮೆನ್ಯು ಲೆನ್ ನೋಡಿ, ಮ್ಯಾನೇಜ್ ಸಬ್ ಮೆನ್ಯು ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಡಿಲೀಟ್, ಎಡಿಟ್ ಆತರ ಬರುತ್ತೆ ನೋಡಿ. ಇದ್ರ ರೈಟ್ ಆರ ಮಾಡ್ತೀನಿ. ಮ್ಯಾನೇಜ್ ಮೆನ್ಯು ಚೇಂಜ್ ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ H1 of 13 ನೋಡಿ, ಚೇಂಜ್ ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ ಇದೆಲ್ಲ ಪ್ರತಿಯೊಂದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಮತ್ತೆ ಡೌನ್ ಮಾಡೋಣ. ಕ್ಲೋನ್ C3 of 13 ನೋಡಿ, ಕ್ಲೋನ್ ಆಗ್ಲೇ ನಾನು ಹೇಳಿದ್ನಲ್ಲ, ಕ್ಲೋನ್ ಅದು ಸೆಂಡ್ ಮಾಡುವಾಗ ಇದನ್ನ ಕ್ಲೋನ್ ಅಂತ ಮಾಡಿ ನಾವು ಸೆಂಡ್ ಮಾಡಬಹುದು. ಓಕೆ, ಮತ್ತೆ ಡೌನ್ ಮಾಡಿದ್ರೆ ಅಪ್ಲೋಡ್ U4 of 13 ನೋಡಿ, ಮತ್ತೆ ಡೌನ್ ಮಾಡಿದ್ರೆ ಅಪ್ಲೋಡ್ ಅಂತ ಇದೆ. ಸೊ ಇದನ್ನ ನಾವು ಕ್ಲೋನ್ ಮಾಡಿ ಯಾವ್ದಾದ್ರು ಒಂದು ವೆಬ್ಸೈಟ್ ಗೆ ಅಥವಾ ನಾವು ಒಂದು ಜಿಮೇಲ್ ಅಥವಾ ಡ್ರೈವ್ ಗೆ ನಾವು ಅದನ್ನ ಅಪ್ಲೋಡ್ ಮಾಡಬಹುದು. ಓಕೆ, ಮತ್ತೆ ಕೆಳಗೆ ಏನಿದೆ ನೋಡೋಣ, ಡೌನ್ಲೋಡ್ ಕೂಡ ಅನ್ಅವೈಲಬಲ್. ಓಕೆ, ಮತ್ತೆ ಡೌನ್ ಮಾಡೋಣ. ಡಿಲೀಟ್ ಫ್ರಮ್ ಡಿಸ್ಕ್ D7 of 13 ನೋಡಿ, ಡಿಲೀಟ್ ಫ್ರಮ್ ಡಿಸ್ಕ್ ಅಂತಂದ್ರೆ ಈಗ ನಾವು ಡಿಲೀಟ್ ಫ್ರಮ್ ಡಿಸ್ಕ್ ಮೇಲೆ ಎಂಟರ್ ಕೊಟ್ರೆ ಕಂಪ್ಲೀಟ್ ಆಗಿ ಹಾರ್ಡ್ ಡಿಸ್ಕ್ ಅಂದ್ರೆ ಕೂಡ ಅದು ಡಿಲೀಟ್ ಆಗುತ್ತೆ. ಇಷ್ಟವರೆಗೂ ನಾವೇನು ಇನ್ಸ್ಟಾಲ್ ಮಾಡಿದೀವಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿರುತ್ತೆ. ಓಕೆ, ಮತ್ತೆ ಡೌನ್ ಮಾಡೋಣ. ಶೇರ್ S9 of 13 ನೋಡಿ, ಶೇರ್ ಇದನ್ನು ಕೂಡ ನಾವು ಶೇರ್ ಮಾಡಬಹುದು, ಇದು ಅದೇ ತರಾನೇ ಸೆಂಡ್ ತರಾನೇ. ಓಕೆ, ಮತ್ತೆ ನೋಡೋಣ. Permissions unavailable P10 of 13 ನೋಡಿ, ಪರ್ಮಿಷನ್ ಕೂಡ ಅನ್ಅವೈಲಬಲ್. ಇದೆಲ್ಲ ನಾನು ಯಾವ ತರ ಯೂಸ್ ಮಾಡಬೇಕು ಅಂತ ಮುಂದೆ ನೀವು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. VNC connections unavailable V12 of 13 ನೋಡಿ, VNC connection ಕೂಡ ಅನ್ಅವೈಲಬಲ್. Message log L13 of 13 ನೋಡಿ, message log 13 of 13 ಇಷ್ಟಿದೆ ಇಲ್ಲಿ. ಸೊ ಲೆಫ್ಟ್ ಆರೋ ಮಾಡ್ಕೊಂಡು ಮತ್ತೆ ಕೆಳಗೆ ಬರೋಣ. Manage sub menu ನೋಡಿ, manage sub menu ಏನಿದೆ ಅಂತ ನಾವು ನೋಡ್ಕೊಂಡಿವಿ. ಸೊ ಇವಾಗ ನಾನು ಮತ್ತೆ ಡೌನ್ ಆರೋ ಮಾಡ್ತೀನಿ. Install VMware tools unavailable T12 of 14 ನೋಡಿ, install VMware tools ಅದನ್ನು ಕೂಡ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾವು ಡೌನ್ ಮಾಡೋಣ, ಸೆಟ್ಟಿಂಗ್ ಸಿಗುತ್ತೆ. Settings CTRL plus DS14 of 14 ಓಕೆ, ಸೆಟ್ಟಿಂಗ್ಸ್ ಮೇಲೆ ನಾನು ಇವಾಗ ಎಂಟರ್ ಕೊಡ್ತಾ ಇದ್ದೀನಿ. Virtual machine settings dialog, property page, maximum recommended memory, memory swapping may occur beyond this size, 2976 MB recommended memory, 1024 MB guest OS recommend. ಓಕೆ ಸ್ನೇಹಿತರೆ, ಇದು ಮೊದಲನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ರ್ಯಾಮ್ ಸೈಜ್, ಅಂದ್ರೆ ನಮ್ಗೆ ರ್ಯಾಮ್ ಎಷ್ಟಿರ್ಬೇಕು ಅಂತ. ಈ ಹಿಂದೆ ನಾವು ಇನ್ಸ್ಟಾಲ್ ಮಾಡುವಾಗ ಅದಕ್ಕೆ 2 GB ಕೊಟ್ಟು ಇನ್ಸ್ಟಾಲ್ ಮಾಡಿದ್ವಲ್ಲ, ಸೊ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಕೋಕೋನಟ್ ಆಪರೇಟಿಂಗ್ ಸಿಸ್ಟಮ್ ನ
ಅಥವಾ ಲಿನಿಕ್ಸ್ ನ ರನ್ ಮಾಡ್ತಿರುವಾಗ ನಿಮ್ಗೇನಾದ್ರೂ ಸ್ಲೋ ಅನ್ಸಿದ್ರೆ ಅಥವಾ ಹ್ಯಾಂಗ್ ಆದ್ರೆ ನೀವು ರ್ಯಾಮ್ ಕೂಡ ಇಲ್ಲಿ ಸ್ವಲ್ಪ ಹೆಚ್ಚು ಮಾಡ್ಕೋಬಹುದು. ಸೊ ಯಾವ ತರ ಅಂತಂದ್ರೆ ಇಲ್ಲಿ ಅಪ್ ಮತ್ತೆ ಡೌನ್ ಇರೋ ಕೀಗಳನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ರ್ಯಾಮ್ ನಮ್ಗೆ ಹೆಚ್ಚಾಗುತ್ತೆ. ಓಕೆ, ಸೊ ಇಲ್ಲಿ ಇಲ್ಲಿ ನಾವ್ ಏನೇ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡೋದು ಬೇಡ, ಇದು ಹೇಗಿದೆಯೋ ಹಾಗೆ ಇರಲಿ. ನಾನು ಇವಾಗ ಮತ್ತೆ ಟ್ಯಾಬ್ ಮಾಡ್ತೀನಿ. ಸೊ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಆಡ್ ಅಂತ ಸಿಗುತ್ತೆ. ಸೊ ಆಡ್ ಅಂತ ಸಿಗೋವರೆಗೂ ನಾನು ಟ್ಯಾಬ್ ಮಾಡ್ತೀನಿ. Property page maximum recommended memory memory slot tap ಮಾಡ್ತಾ ಇದೀನಿ. MB slider 65 add button alt plus a ನೋಡಿ add button alt plus a ಅಂತ ಇದೆ. ನಾನು ಇವಾಗ add ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. Pressed add hardware wizard dialog hardware types list hard disk 1 of 10 ನೋಡಿ ಇಲ್ಲಿ hard disk 1 of 10. ಸೊ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಒಟ್ಟು ಇದರಲ್ಲಿ 10 ಹಾರ್ಡ್ವೇರ್ ಟೈಪ್ ಇದೆ. ನೋಡಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಹಾರ್ಡ್ ಡಿಸ್ಕ್ ಇದೆ, ಕೆಳಗಡೆ ಸಿಡಿ ಸ್ಲಾಶ್ ಡಿವಿಡಿ ಅಂತ ಇದೆ, ಫ್ಲಾಪಿ ಡಿಸ್ಕ್ ಇದೆ, ನೆಟ್ವರ್ಕ್ ಅಡಾಪ್ಟರ್ ಇದೆ, USB ಇದೆ, sound card 6 of 10 sound card ide parallel port 7 nodi parallel port serial port 8 of 10 serial port printer 9 of 10 printer generic SCSI device nodi generic SCSI device ishtu ide. Okay, nan ivaga hard disk bagge matra ivattina sanchikeyalli torisukortini. So in ulididdu 9 option ana mundina sanchikeyalli ondondagi northa hogana. Okay, nan ivaga home key press martini hard disk mele barutte. So yake antade navu local disk na configure madodakke namage bekagirode ಹಾರ್ಡ್ ಡಿಸ್ಕ್ ಅನ್ನೋದು. ಓಕೆ, ನಾನು ಇವಾಗ ಹೋಮ್ ಕೀ ಪ್ರೆಸ್ ಮಾಡ್ತೀನಿ. ಹಾರ್ಡ್ ಡಿಸ್ಕ್ 1 ಆಫ್ 10 ಹಾರ್ಡ್ ಡಿಸ್ಕ್ ಮೇಲೆ ನನ್ನ ಫೋಕಸ್ ಇದೆ. ನಾನು ಟ್ಯಾಬ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಗ್ರೇಟರ್ ಬಟನ್ ಆಲ್ಟ್ ಪ್ಲಸ್ ಎನ್. ಓಕೆ, ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ಪ್ರೆಸ್ಡ್ ಡೈಲಾಗ್ ರೆಕಮೆಂಡೆಡ್ ಇಂಡಿಪೆಂಡೆಂಟ್ ಡಿಸ್ಕ್ಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ಸ್ನ್ಯಾಪ್ ಶಾಟ್ಸ್ ವರ್ಚುವಲ್ ಡಿಸ್ಕ್ ಟೈಪ್ ಪ್ರೂವಿಂಗ್ ಸ್ಕಸಿ ರೇಡಿಯೋ ಬಟನ್ ಚೆಕ್ ಆಲ್ಟ್ ಪ್ಲಸ್ ಎಸ್. ನೋಡಿ ಒಟ್ಟು ಇಲ್ಲಿ ಮೂರ್ ತರ ಹಾರ್ಡ್ ಡಿಸ್ಕ್ ಇದೆ. ನೋಡಿ ಮೊದಲನೇದು ಅಪೇರ್ ಮಾಡ್ತೀನಿ, ಐಡಿ ಏನ್ ಸಿಗುತ್ತೆ ನೋಡಿ. ನೋಡಿ ಇದು ಐಡಿ ಅಂತಂದ್ರೆ ತುಂಬಾ ಹಳೆ ಹಾರ್ಡ್ ಡಿಸ್ಕ್ ಅಂತಂದ್ರೆ ಈ ಮುಂಚೆ ನಾವು ವಿಂಡೋಸ್ 98 ಮತ್ತೆ ಮಿಲೇನಿಯಂ 2000 ಯೂಸ್ ಮಾಡ್ತಿದ್ವಲ್ಲ, ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಐಡಿ ಅಂತ ಹಾರ್ಡ್ ಡಿಸ್ಕ್ ಫಾರ್ಮ್ಯಾಟ್ ಬರ್ತಾ ಇತ್ತು. ಸೊ ಅದು ತುಂಬಾ ದೊಡ್ಡದಾಗಿತ್ತು ಹಾರ್ಡ್ ಡಿಸ್ಕ್, ಇಷ್ಟು ಚಿಕ್ಕದಾಗಿ ಬರ್ತಿರಲಿಲ್ಲ ಅವಾಗಿನ ತರ. ಸೊ ಅದು ಐಡಿ ಅಂತಂತ ಹೇಳಿ. ಸೊ ಮುಂದೆ ಡೌನ್ ಮಾಡೋಣ. SCSI ರೇಡಿಯೋ ಬಟನ್ ಚೆಕ್ ಔಟ್ ಪ್ಲಸ್ ಎಸ್. ನೋಡಿ SCSI ಅಂತಂದ್ರೆ ಮಾಡರ್ನ್ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ ಗಳಿಗೆ ಯೂಸ್ ಮಾಡ್ತಕ್ಕಂತ ಪಾರ್ಟಿಷನ್ ಗೆ SCSI ಅಂತ ಕರೀತಾರೆ. ಹೌದಾ? ಓಕೆ, ಮತ್ತೆ ಇವಾಗ ಡೌನ್ ಮಾಡ್ತೀನಿ. ಇನ್ನೊಂದು ಬರುತ್ತೆ ನೋಡಿ, SATA ರೇಡಿಯೋ ಬಟನ್ ಚೆಕ್ ಔಟ್ ಪ್ಲಸ್. ನೋಡಿ SATA SATA, ಇದು ಈಗಿನ ಮಾಡರ್ನ್ ಲ್ಯಾಪ್ಟಾಪ್ ಗಳಲ್ಲಿ ಸ್ವಲ್ಪ ಹಿಂದಿನ ವರ್ಷನ್ ಗಳು ಅಂದ್ರೆ ಈ ಒಂದು 2013-14 ಮಾಡೆಲ್ ಅಲ್ಲಿ SATA ಬರ್ತಾ ಇತ್ತು, ಇವಾಗಲೂ ಕೂಡ ಇದೆ. ಬಟ್ ಇವಾಗ SCSI ಅನ್ನೋದು ಅದಕ್ಕಿಂತ ಹೊಸ ವರ್ಷನ್. ಓಕೆ, ನಾನು ಇವಾಗ ಮತ್ತೆ ಅಪೇರ್ ಮಾಡ್ತೇನೆ, SCSI ಬರುತ್ತೆ ನೋಡಿ. SCSI ರೇಡಿಯೋ ಬಟನ್ ಚೆಕ್ ಔಟ್. ಓಕೆ, ನಾವು ಬೇಕಾಗಿರೋದು ಇವಾಗ SCSI. ಸೊ SCSI ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ನಾವು ಉಬಂಟು VMware ಅಲ್ಲಿ ರನ್ ಮಾಡಿದ ತಕ್ಷಣ ನಮಗೆ ಲೋಕಲ್ ಡಿಸ್ಕ್ ಗಳು ನಮ್ಮ PC ಅಲ್ಲಿ ನಾವೇನು ಲೋಕಲ್ ಡಿಸ್ಕ್ ಗಳು ಮಾಡಿಟ್ಕೊಂಡಿದೀವಲ್ಲ ಅದು ತೋರಿಸುತ್ತೆ. ಓಕೆ, ಈ ಸ್ಟೆಪ್ ನ ಕೇರ್ಫುಲ್ ಆಗಿ ಫಾಲೋ ಮಾಡಿ. ಇಲ್ಲಿ ಯಾವುದೇ ರೀತಿ IDE ಅಥವಾ SATA ತಗೋಬಾರ್ದು, ಕೇವಲ SCSI ಮಾತ್ರ ತಗೋಬೇಕು. ಓಕೆ, ಸೊ ಇವಾಗ ನನ್ನ ಫೋಕಸ್ SCSI ಮೇಲೆ ಇದೆ. ನಾನು ಇವಾಗ ಟ್ಯಾಬ್ ಮಾಡ್ತೀನಿ. ಮೌಟ್ ಪ್ರೂಟಿಂಗ್ ಇಂಡಿಪೆಂಡೆಂಟ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಔಟ್ ಪ್ಲಸ್ ಟಿ. ಸೊ ಇಂಡಿಪೆಂಡೆಂಟ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಅಂತ ಇದೆ, ಇದೇನು ಚೇಂಜ್ ಮಾಡೋದು ಬೇಡ, ಹಿಂಗೆ ಇರಲಿ. ಸೊ ನಾಟ್ ಚೆಕ್ ಆಗಲಿ ಚೆಕ್ ಆಗಲಿ ಏನು ಮಾಡೋದು ಬೇಡ, ಮುಂದೆ ಟ್ಯಾಬ್ ಮಾಡೋಣ. ಲೆಸ್ ಬ್ಯಾಕ್ ಬಟನ್ ಔಟ್ ಪ್ಲಸ್ ಟಿ. ಸೊ ಲೆಸ್ ಬ್ಯಾಕ್ ಇದೆ, ಮತ್ತೆ ಟ್ಯಾಬ್ ಮಾಡಿದ್ರೆ ನೆಕ್ಸ್ಟ್ ಅಂತ ಸಿಗುತ್ತೆ. ನೆಕ್ಸ್ಟ್ ಗ್ರೇಟರ್ ಬಟನ್ ಔಟ್ ಪ್ಲಸ್ ಎನ್. ಸೊ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ಪ್ರೆಸ್ಡ್ ಡೈಲಾಗ್ ಎ ವರ್ಚುವಲ್ ಡಿಸ್ಕ್ ಇಸ್ ಕಂಪೋಸ್ಡ್ ಆಫ್ ಒನ್ ಆರ್ ಮೋರ್ ಫೈಲ್ಸ್ ಆನ್ ದ ಹೋಸ್ಟ್ ಫೈಲ್. ಓಕೆ, ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಮೂರ್ ತರ ಆಪ್ಷನ್ ಇದೆ. ಮೊದಲೇದ ಏನಪ್ಪ ಅಂತಂದ್ರೆ ನೋಡಿ, ಇನ್ಸರ್ಟ್ ಮತ್ತೆ ಟ್ಯಾಬ್ ಮಾಡ್ತೀನಿ. ಕ್ರಿಯೇಟ್ ನ್ಯೂ ವರ್ಚುವಲ್ ಡಿಸ್ಕ್ ರೇಡಿಯೋ ಬಟನ್ ಫೋಕಸ್ ಚೆಕ್ ಔಟ್ ಪ್ಲಸ್ ವಿ. ಇದು ಕ್ರಿಯೇಟ್ ಎ ವರ್ಚುವಲ್ ಡಿಸ್ಕ್ ಅಂತಂದ್ರೆ ಹೊಸ ಪಾರ್ಟಿಷನ್ ಕ್ರಿಯೇಟ್ ಮಾಡಿರೋ ಹಾಗೆ. ಸೊ ಇವಾಗ ನೋಡಿ, ಲೋಕಲ್ ಡಿಸ್ಕ್ ಸಿ ಬಿಟ್ಟು DEF ಅಂತ ಅನ್ನೋದೇ ನಾವು ಎಕ್ಸ್ಟ್ರಾ ಪಾರ್ಟಿಷನ್ ಗಳು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ಇದು ಅದೇ ತರ ಎಕ್ಸ್ಟರ್ನಲ್ ಪಾರ್ಟಿಷನ್, ಇನ್ನೊಂದು ಹೊಸ ಪಾರ್ಟಿಷನ್ ಕ್ರಿಯೇಟ್ ಮಾಡಬೇಕೊಳ್ಳೋದಕ್ಕೆ ಕ್ರಿಯೇಟ್ ನ್ಯೂ. ಸೊ ಕ್ರಿಯೇಟ್ ನ್ಯೂ ಅಲ್ಲಿ ನಾವು ಸ್ಪೇಸ್ ಕೊಟ್ಟು ಟ್ಯಾಬ್ ಮಾಡಿದಾಗ ನಮ್ಗೆ ಎಷ್ಟು MB ಬೇಕು, ಎಷ್ಟು GB ಬೇಕು ಅನ್ನೋದು ಅಲ್ಲಿ ಸೆಟ್ ಮಾಡ್ಕೊಂಡು ನಾವು ಫಿನಿಶ್ ಕೊಡ್ಬೋದು. ಓಕೆ, ಸೊ ಮತ್ತೆ ನೀವು ಡೌನ್ ಅರೋ ಕೀ ಪ್ರೆಸ್ ಮಾಡ್ತೀನಿ, ಏನೇನು ನೋಡೋಣ. ಯೂಸ್ ಅನ್ ಎಕ್ಸಿಸ್ಟಿಂಗ್ ವರ್ಚುವಲ್ ಡಿಸ್ಕ್ ರೇಡಿಯೋ ಬಟನ್ ಚೆಕ್ ಔಟ್ ಪ್ಲಸ್ ಇ. ಓಕೆ, ಇದು ಯೂಸ್ ಅನ್ ಎಕ್ಸಿಸ್ಟಿಂಗ್ ವರ್ಚುವಲ್ ಡಿಸ್ಕ್ ರೆಡಿ ಬಟನ್ ಚೆಕ್ ಅಂತ ಇದೆ. ಅಂದ್ರೆ ಆಲ್ರೆಡಿ ನಮ್ಮ ಹತ್ರ ರೆಡಿ ಮಾಡದೆ ಅಥವಾ ಕನ್ವರ್ಟ್ ಮಾಡ್ಕೊಂಡಿರ್ತಕ್ಕಂಥ VMware ಡಿಸ್ಕ್ ಇದ್ರೂ ಕೂಡ ನಾವು ಅದನ್ನ ಹೇಗೆ ಓಪನ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಎರಡು ಆಪ್ಷನ್. ಸೊ ಅದನ್ನ ಮುಂದೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದ್ರ ಕೆಳಗಡೆ ಏನಿದೆಯಪ್ಪ ಅಂತಂದ್ರೆ ಯೂಸ್ ಅ ಫಿಸಿಕಲ್ ಡಿಸ್ಕ್ ಫಾರ್ ಅಡ್ವಾನ್ಸ್ಡ್ ಯೂಸರ್ಸ್ ರೇಡಿಯೋ ಬಟನ್ ಚೆಕ್. ನೋಡಿ, ಯೂಸ್ ಅ ಫಿಸಿಕಲ್ ಡಿಸ್ಕ್ ರೆಡಿ ಬಟನ್, ನಮಗೆ ಬೇಕಾಗಿರೋದು ಇದೇನೆ. ಓಕೆ, ಸೊ ಇದು ನಾನು ಇದ್ರ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ಪ್ರೆಸ್ಡ್. ಸೊ ಮುಂದೆ ಟ್ಯಾಬ್ ಮಾಡ್ಕೊಂಡು ಹೋಗಿ ಲೆಸ್ ಬ್ಯಾಕ್ ಬಟನ್ ಔಟ್ ಪ್ಲಸ್ ನೆಕ್ಸ್ಟ್ ಗ್ರೇಟರ್ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ಪ್ರೆಸ್ಡ್ ಅನ್ಅವೈಲಬಲ್ ಡೈಲಾಗ್ ಡಿವೈಸ್ ಗ್ರೂಪಿಂಗ್ ಔಟ್ ಪ್ಲಸ್ ಡಿ. ಸೊ ನೋಡಿ, ಇಲ್ಲಿ ಡಿವೈಸ್ ಗ್ರೂಪಿಂಗ್ ಆಲ್ಟ್ ಪ್ಲಸ್ ಡಿ ಅಂತ ಬಂದಿದೆ. ಸೊ ಮತ್ತೆ ಟ್ಯಾಬ್ ಮಾಡೋಣ.
device combo box physical drive 0 collapsed alt plus D. ನೋಡಿ ಇಲ್ಲಿ ಫಿಸಿಕಲ್ ಡ್ರೈವ್ ಜೀರೋ ತೋರಿಸ್ತಾ ಇದೆ. ಜೀರೋ ಅಂದ್ರೆ ಏನಪ್ಪ ಅಂದ್ರೆ ನನ್ನ ಡೆಸ್ಕ್ಟಾಪ್ ಅಲ್ಲಿ ಒಟ್ಟು ಎರಡು ಹಾರ್ಡ್ ಡಿಸ್ಕ್ ಇದೆ. ಒಂದು 1 TB ಹಾರ್ಡ್ ಡಿಸ್ಕ್ ಇದೆ, ಇನ್ನೊಂದು 500 GB ದು ಎಸ್ ಎಸ್ ಡಿ ಇದೆ. ಓಕೆ, ಸೊ ನೋಡಿ ನಾನು ಮತ್ತೆ ಡೌನ್ ಮಾಡ್ತೀನಿ. ಫಿಸಿಕಲ್ ಡ್ರೈವ್ ಒನ್, ನೋಡಿ ಫಿಸಿಕಲ್ ಡ್ರೈವ್ ಒನ್ ಅಂತ ತೋರಿಸ್ತು. ಸೊ ಇದೇನಪ್ಪ ಅಂತಂದ್ರೆ ಎರಡನೇ ಹಾರ್ಡ್ ಡಿಸ್ಕ್ ಎಸ್ ಎಸ್ ಡಿ ಅಂತ ಹೇಳಿದ್ನಲ್ಲ ಅದು. ಸೊ ಮತ್ತೆ ಡೌನ್ ಮಾಡೋಣ. ಫಿಸಿಕಲ್ ಡ್ರೈವ್ ಟೂ, ನೋಡಿ ಫಿಸಿಕಲ್ ಡ್ರೈವ್ ಟೂ ಇದೇನಪ್ಪ ಅಂತಂದ್ರೆ ಇದು ನಾನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಹಾರ್ಡ್ ಡಿಸ್ಕ್ ಜೀರೋ ತಗೋಬೇಕಾಗತ್ತೆ. ನೋಡಿ ನಾನು ಅಪೇರ್ ಮಾಡ್ತೀನಿ, ಫಿಸಿಕಲ್ ಡ್ರೈವ್ ಜೀರೋ. ನೋಡಿ ಫಿಸಿಕಲ್ ಡ್ರೈವ್ ಜೀರೋ ಅಂತ ಬಂದಿದೆ, ಅಂದ್ರೆ ಇದೇ ನಮ್ಮ ಮೇನ್ ಹಾರ್ಡ್ ಡಿಸ್ಕ್ ಇದು. ಓಕೆ, ಮತ್ತೆ ನಾನು ಇವಾಗ ಟ್ಯಾಪ್ ಮಾಡ್ತೀನಿ. ಯೂಸೇಜ್ ಗ್ರೂಪಿಂಗ್, ಸೊ ಯೂಸೇಜ್ ಗ್ರೂಪಿಂಗ್ ಅಂತ ಇದೆ, ಮತ್ತೆ ಟ್ಯಾಪ್ ಮಾಡೋಣ. ಯೂಸ್ ಎಂಟೈರ್ ಡಿಸ್ಕ್ ರೇಡಿಯೋ ಬಟನ್ ಚೆಕ್ ಔಟ್ ಪ್ಲಸ್ ಇ. ನೋಡಿ ಇಲ್ಲಿ ಯೂಸ್ ಎಂಟೈರ್ ಡಿಸ್ಕ್ ರೆಡಿ ಬಟನ್ ಚೆಕ್ ಅಂತ ಇದೆ. ಸೊ ಸ್ನೇಹಿತರೆ ಇಲ್ಲಿ ಯೂಸ್ ನಾವು ಎಂಟೈರ್ ಮಾಡೋದು ಬೇಡ, ಇಲ್ಲಿ ಕೂಡ ಎರಡು ಆಪ್ಷನ್ ಇದೆ. ಮತ್ತೆ ನಾನು ಇವಾಗ ಡೌನ್ ಮಾಡ್ತೀನಿ. ನೋಡಿ ಯೂಸ್ ಇಂಡಿವಿಜುವಲ್ ಪಾರ್ಟಿಷನ್ ರೇಡಿಯೋ ಬಟನ್ ಚೆಕ್ ಔಟ್ ಪ್ಲಸ್ ಪಿ. ನೋಡಿ ಯೂಸ್ ಇಂಡಿವಿಜುವಲ್ ಪಾರ್ಟಿಷನ್ ರೆಡಿ ಬಟನ್ ಚೆಕ್ ಅಂತ ಇದೆ, ನಾನು ಇವಾಗ ಸ್ಪೇಸ್ ಕೊಡ್ತೀನಿ. ಸೊ ಇಲ್ಲಿ ಟ್ಯಾಬ್ ಮಾಡೋಣ, ಇವಾಗ ಮತ್ತೆ ಏನ್ ಬರ್ತೇನೆ ನೋಡೋಣ. ಪ್ಲಸ್ ಬ್ಯಾಕ್ ಬಟನ್ ಔಟ್ ಪ್ಲಸ್ ಪಿ, ಸೊ ಲೆಸ್ ಬ್ಯಾಕ್ ಇದೆ, ಮತ್ತೆ ನಾನು ಟ್ಯಾಬ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಗ್ರೇಟರ್ ಬಟನ್ ಔಟ್ ಪ್ಲಸ್ ಎನ್, ಸೊ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತಾ ಇದ್ದೀನಿ. ರೆಸ್ಟ್ ಅನ್ಅವೈಲಬಲ್ ಡಯಲಾಗ್ ಪಾರ್ಟಿಷನ್ಸ್ ಗ್ರೂಪಿಂಗ್ ಡಿವೈಸ್ ಡಾಟ್ ಫಿಸಿಕಲ್ ಡ್ರೈವ್ ಜೀರೋ ಲಿಸ್ಟ್. ನೋಡಿ ಫಿಸಿಕಲ್ ಡ್ರೈವ್ ಜೀರೋ ಅದು ಪಾರ್ಟಿಷನ್ ನಮಗೆ ತೋರಿಸ್ತಾ ಇದೆ, ಯಾವ ಯಾವ ಪಾರ್ಟಿಷನ್ ಗಳು ನಿಮ್ಗೆ ಉಬಂಟು ರನ್ ಆದ್ಮೇಲೆ ತೋರಿಸಬೇಕು ಅಂತಂತೆ. ಓಕೆ, ಇಲ್ಲಿ ಒಂದು ಗಮನಿಸಬೇಕಾದ ಒಂದು ಅಂಶ ಇದೆ ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಲೋಕಲ್ ಡಿಸ್ಕ್ ಸಿ, ನಮ್ ದಿಸ್ ಪಿ ಸಿ ಅಲ್ಲಿ ಲೋಕಲ್ ಡಿಸ್ಕ್ ಸಿ ಇದೆಯಲ್ಲ, ಅದನ್ನ ಒಂದನ್ನು ಬಿಟ್ಟು ನಾವು ಉಳಿದಿರತಕ್ಕಂತ ಲೋಕಲ್ ಡಿಸ್ಕ್ ಗಳು ಡಿ ಇ ಎಫ್ ಎಷ್ಟೇ ಇದ್ರು ಕೂಡ ಇದನ್ನ ನಾವು ಇದರಲ್ಲಿ ಓಪನ್ ಮಾಡ್ಕೋಬಹುದು. ಯಾಕೆ ಅಂತಂತಂದ್ರೆ ಲೋಕಲ್ ಡಿಸ್ಕ್ ಸಿ ಅಲ್ಲೇ ನಾವು ವರ್ಚುವಲ್ ಮಷೀನ್ ಇನ್ಸ್ಟಾಲ್ ಮಾಡಿರೋದ್ರಿಂದ ನಮ್ಗೆ ರನ್ನಿಂಗ್ ಆಪರೇಟಿಂಗ್ ಸಿಸ್ಟಮ್, ಯಾವ ಒಂದು ಡ್ರೈವ್ ಅಲ್ಲಿ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತಾ ಇರುತ್ತೋ ಅದು ಇಲ್ಲಿ ಓಪನ್ ಆಗೋದಿಲ್ಲ. ಓಕೆ, ನಾನು ಇವಾಗ ಡೌನ್ ಮಾಡ್ತೀನಿ. ಪಾರ್ಟಿಷನ್ ಜೀರೋ ಫೈಲ್ ಸಿಸ್ಟಮ್ HPFS/NTFS ಕೆಪಾಸಿಟಿ 100 GB ಚೆಕ್ ಬಾಕ್ಸ್ ನಾಟ್ ಚೆಕ್ 104. 100 GB ಇದು ಸಿ ಡ್ರೈವ್, ಇದು ಅಂದ್ರೆ ವಿಂಡೋಸ್ ಟರ್ನ್ ಏನ್ ರನ್ ಆಗ್ತಿದೆಯಲ್ಲ ಆ ಒಂದು ಪಾರ್ಟಿಷನ್ ಇದು. ಓಕೆ, ಸೊ ಚೆಕ್ ಮಾಡ್ಕೊಂಡ್ರೆ ಚೆಕ್ ಆಗೋದಿಲ್ಲ, ಬಟ್ ಚೆಕ್ ಆದ್ರೆ ಕೂಡ ರನ್ ಆಗಲ್ಲ, ರನ್ ಆದ್ರೂ ಕೂಡ ಎರರ್ ಬರುತ್ತೆ. ಸೊ ಇದನ್ನ ಬಿಟ್ಟು ಮತ್ತೆ ನನಗೆ ಡೌನ್ ಮಾಡ್ತೀನಿ. ಪಾರ್ಟಿಷನ್ 1 ಫೈಲ್ ಸಿಸ್ಟಮ್ HPFS/NTFS ಕೆಪಾಸಿಟಿ 300 GB ಚೆಕ್ ಬಾಕ್ಸ್ ನಾಟ್ ಚೆಕ್ 204. ನೋಡಿ ಲೋಕಲ್ ಡಿಸ್ಕ್ ಡಿ ಇದು, ಇಲ್ಲಿ ನನ್ನ ಮ್ಯೂಸಿಕ್ ಸೊ ಅದರ್ ಸಾಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಇದ್ರ ಚೆಕ್ ಮಾಡ್ಕೊಳ್ಳೋಣ. ಚೆಕ್, ಸೊ ಮತ್ತೆ ಡೌನ್ ಮಾಡೋಣ. ಪಾರ್ಟಿಷನ್ 2 ಫೈಲ್ ಸಿಸ್ಟಮ್ HPFS/NTFS ಕೆಪಾಸಿಟಿ 266 GB ಚೆಕ್ ಬಾಕ್ಸ್ ನಾಟ್ ಚೆಕ್ 304. ಸೊ ಇದು ಪಾರ್ಟಿಷನ್ ನಂದು ಈ ಕೊಲನ್ ಇದು, ಇದ್ರ ಮೇಲೆ ನಾನೀಗ ಸ್ಪೇಸ್ ಕೊಡ್ತೀನಿ, ಸೆಲೆಕ್ಟ್ ಆಗುತ್ತೆ. ಚೆಕ್, ಸೊ ಮತ್ತೆ ಡೌನ್ ಮಾಡೋಣ, ಎಫ್ ಕೊಲನ್ ಬರುತ್ತೆ. ಪಾರ್ಟಿಷನ್ 3 ಫೈಲ್ ಸಿಸ್ಟಮ್ HPFS/NTFS ಕೆಪಾಸಿಟಿ 265.5 GB ಚೆಕ್ ಬಾಕ್ಸ್ ನಾಟ್ ಚೆಕ್ 404. ಓಕೆ, ಇದು ಲಾಸ್ಟ್ ಅದು ಎಫ್ ಡ್ರೈವ್, ಇದನ್ನ ನಾನೀಗ ಸ್ಪೇಸ್ ಕೊಟ್ಟು ಇದನ್ನ ಚೆಕ್ ಮಾಡ್ಕೊಳ್ತೀನಿ. ಚೆಕ್, ಸೊ ಇವಾಗ ಮೂರು ಡ್ರೈವ್ ಚೆಕ್ ಆಯ್ತು. ಸೊ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಸಿ ಡ್ರೈವ್ ಬಿಟ್ಟು ಎಷ್ಟೇ ಡ್ರೈವ್ ಇದ್ರೆ ಕೂಡ ನೀವು ಇದರಲ್ಲಿ ಬೂಟ್ ಮಾಡ್ಕೋಬಹುದು. ಸಿ ಡ್ರೈವ್ ಒಂದು ಬಿಟ್ಟು ಡಿಇ ಎಫ್ ಜಿ ಎಷ್ಟೇ ಇದ್ರು ಕೂಡ ನೀವು ಇದೇ ರೀತಿ ಡೌನ್ ಮಾಡ್ಕೊಂಡು ಸ್ಪೇಸ್ ಕೊಡ್ತಾ ಹೋದಂಗೆ ಚೆಕ್ ಮಾಡ್ಕೊಂಡಂಗೆ ಅದು ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಂದು ಲೋಕಲ್ ಡಿಸ್ಕ್ ಸಿ ಬಿಟ್ಟು ಡಿಇ ಎಫ್ ಮೂರು ಸೆಲೆಕ್ಟ್ ಆಗಿದೆ. ನಾನು ಇವಾಗ ಟ್ಯಾಪ್ ಮಾಡ್ಕೊಂಡು ಹೋಗಿ ಲೆಫ್ಟ್ ಬ್ಯಾಕ್ ಬಟನ್ ಔಟ್ ನೆಕ್ಸ್ಟ್ ಗ್ರೇಟರ್ ಬಟನ್ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತೀನಿ. ರೆಸ್ಟ್ ಅನ್ಅವೈಲಬಲ್ ಡಯಲಾಗ್ 1 ಡಿಸ್ಕ್ ಫೈಲ್ ವಿಲ್ ಬಿ ಕ್ರಿಯೇಟೆಡ್ ಫಾರ್ ಈಚ್ 2 GB ಆಫ್ ವರ್ಚುವಲ್ ಡಿಸ್ಕ್ ಕೆಪಾಸಿಟಿ. ಫೈಲ್ ನೇಮ್ಸ್ ಫಾರ್ ಈಚ್ ಫೈಲ್ ಬಿಯಾಂಡ್ ದ ಫಸ್ಟ್ ವಿಲ್ ಬಿ ಆಟೋಮ್ಯಾಟಿಕಲಿ ಜನರೇಟೆಡ್ ಯೂಸಿಂಗ್ ದ ಫೈಲ್ ನೇಮ್ ಪ್ರೊವೈಡೆಡ್ ಹಿಯರ್ ಆಸ್ ಅ ಬೇಸಿಸ್. ಫೈಲ್ ನೇಮ್ ಡಿಸ್ಕ್ ಫೈಲ್ ಗ್ರೂಪಿಂಗ್ ಡಿಸ್ಕ್ ಫೈಲ್ ಎಡಿಟ್ ಔಟ್ ಪ್ಲಸ್ ಎಫ್ ಸೆಲೆಕ್ಟೆಡ್ ಅಕ್ಸೆಸಿಬಲ್ ಕೋಕನ 20.04.04.0.vmdk. ನೋಡಿ ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ, ಡಿಫಾಲ್ಟ್ ಏನಿದೆಯೋ ಹಂಗೆ ಇರಲಿ. ಮತ್ತೆ ಟ್ಯಾಬ್ ಮಾಡೋಣ. ಬ್ರೌಸ್ ಬಟನ್ ಔಟ್ ಪ್ಲಸ್, ಸೊ ಟ್ಯಾಬ್ ಮಾಡಿ ಬ್ರೌಸ್ ಇದೆ ಏನ್ ಬೇಡ ಹೀಗೆ ಇರಲಿ. ಮತ್ತೆ ಟ್ಯಾಬ್ ಮಾಡೋಣ. ಲೆಸ್ ಬ್ಯಾಕ್ ಬಟನ್ ಔಟ್ ಪ್ಲಸ್, ಸೊ ಲೆಸ್ ಬ್ಯಾಕ್ ಇದೆ, ಮತ್ತೆ ಟ್ಯಾಬ್ ಮಾಡಿ ಫಿನಿಶ್ ಕೊಡೋಣ. ಇವಾಗ ಫಿನಿಶ್ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ರೆಸ್ಟ್ ಅನ್ಅವೈಲಬಲ್ ಟೆಕ್ಸ್ಟ್. ಸೊ ಇಲ್ಲಿ ಮಷೀನ್ ಸೆಟ್ಟಿಂಗ್ಸ್ ಡಯಲಾಗ್ ಓಕೆ ಬಟನ್. ನೋಡಿ ಇಲ್ಲಿ ಎಲ್ಲಾ ಫಿಸಿಕಲ್ ಡಿಸ್ಕ್ ಗಳು ಕನ್ಫಿಗರ್ ಆಯ್ತು ವಿಎಂಆರ್ ಜೊತೆಗೆ. ಸೊ ಇವಾಗ ನಾನು ಇನ್ಸರ್ಟ್ ಮತ್ತೆ ಬಿ ಮಾಡಿ ಏನ್ ಬಂತು ಅಂತ ಓದಿಸ್ತೀನಿ. ನೋಡಿ ಡೈಲಾಗ್ ಬಾಕ್ಸ್ ಇಲ್ಲಿ ವರ್ಚುವಲ್ ಮಷೀನ್ ಸೆಟ್ಟಿಂಗ್ಸ್ ಡಯಲಾಗ್ ಡಾಟ್ ಫಿಸಿಕಲ್ ಡ್ರೈವ್ ಜೀರೋ ಆಕ್ಸೆಸ್ ಯೂಸಿಂಗ್ ಪಾರ್ಟಿಷನ್ಸ್ ಪ್ರಾಪರ್ಟಿ ಪೇಜ್ ಡಾಟ್ ಫಿಸಿಕಲ್ ಡ್ರೈವ್ ಜೀರೋ ಆಕ್ಸೆಸ್ ಯೂಸಿಂಗ್ ಪಾರ್ಟಿಷನ್ಸ್ ಲಿಸ್ಟ್ ಮೆಮೊರಿ ಸಮರಿ 2 GB 1 of 10. ಓಕೆ, ಇಲ್ಲಿ ಆಕ್ಸೆಸ್ ಮಾಡೋದಕ್ಕೆ ರೆಡಿ ಆಯ್ತು. ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಮಾಡಿ ಓಕೆ ಅಂತ ಕೊಡ್ತೀನಿ. ಕ್ಯಾನ್ಸಲ್ ಬಟನ್ ಹೆಲ್ಪ್ ಬಟನ್
tab control hardware tab property page dot physical property page dot physical drive disk information grouping advanced button alt add button alt remove button alt plus r okay button okay malle nanega space kodutidini pressed accessible coconut 20.04.04 VMware workstation property page focused nodi ivaga VMware alli ಉಬಂಟು ಓಪನ್ ಮಾಡ್ಕೊಂಡು ಉಬಂಟು ಓಪನ್ ಮಾಡ್ಕೊಂಡು ಅದರಲ್ಲಿ ಲೋಕಲ್ ಡಿಸ್ಕ್ಗಳೆಲ್ಲ ಕನ್ಫಿಗರ್ ಮಾಡಾಯಿತು. ಸೊ ಇವಾಗ ನಾವು ಇದನ್ನ ಪವರ್ ಆನ್ ಮಾಡೋಣ. ಸೊ ಪವರ್ ಆನ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಬಿ, ಅಂದ್ರೆ ಬಿ ಫಾರ್ ಬ್ಯಾಂಗ್ಳೂರ್, ಕಂಟ್ರೋಲ್ ಮತ್ತೆ ಬಿ ಪ್ರೆಸ್ ಮಾಡ್ತೀನಿ. ಇವಾಗ ರನ್ ಆಗುತ್ತೆ ನೋಡಿ. ಸೊ ಈ ತರ ಹೇಳ್ತು, ಇವಾಗ ಒಂದು ಸೌಂಡ್ ಬರ್ತೀವಿ ಕೇಳಿಸ್ಕೊಳ್ಳಿ. ಸ್ಟಾರ್ಟ್ಅಪ್ ಟೋನ್ ಬರೋಕಿನ ಮುಂಚೆ ಬರೋದು, ಲೋಡ್ ಆಗ್ತಿರೋ ಸೌಂಡ್ ನೋಡಿ. ಸೊ ಈ ತರ ಸೌಂಡ್ ಕೇಳ್ತಲ್ವಾ. ಸೊ ಇಲ್ಲಿಂದ ನಮ್ಗೆ ಒಂದೂವರೆ ನಿಮಿಷ ಆಗುತ್ತೆ ಲೋಡ್ ಆಗೋದಕ್ಕೆ. ಅದಕ್ಕಿಂತ ಫಾಸ್ಟ್ ಆಗ್ಬೋದು, ಅದಕ್ಕಿಂತ ಸ್ಲೋನೂ ಆಗ್ಬೋದು, ಮಿನಿಮಮ್ ಒಂದ್ ನಿಮಿಷ ಅಂತೂ ಹಾಗೆ ಆಗುತ್ತೆ. ಸೊ ಇದು ಲೋಡ್ ಆದ ನಂತರ ನಮಗೆ ಸ್ಟಾರ್ಟ್ಅಪ್ ಟೋನ್ ಬರುತ್ತೆ. ಸೊ ಅವಾಗ ನಾವು ಇದನ್ನ ಸ್ಕ್ರೀನ್ ದೊಡ್ಡದ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಉಬಂಟು ಆನ್ ಆಯ್ತು, ಅಥವಾ ಎಕ್ಸೆಸಬಲ್ ಕೋಕೋನಟ್ ಆನ್ ಆಯ್ತು. ಇವಾಗ ಆಟೋಮೆಟಿಕ್ ಆಗಿ ಸ್ಕ್ರೀನ್ ರೀಡರ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಡೆಸ್ಕ್ಟಾಪ್ ನ್ಯಾವಿಗೇಷನ್ ಮತ್ತೆ ಸ್ಟಾರ್ಟ್ ಮೆನ್ ನ್ಯಾವಿಗೇಷನ್ ತೋರಿಸೋದಕ್ಕಿಂತ ಮೊದಲು ನಿಮ್ಗೆ ಒಂದು ಮ್ಯಾಜಿಕ್ ತೋರಿಸ್ಬಿಡ್ತೀನಿ. ಸೊ ಆ ಮ್ಯಾಜಿಕ್ ಏನಪ್ಪ ಅಂತಂದ್ರೆ, ಇವಾಗ ನಾವಿನ್ನೂ ಆಲ್ಟ್ ಕಂಟ್ರೋಲ್ ಎಂಟರ್ ಕೀ ಪ್ರೆಸ್ ಮಾಡಿಲ್ಲ. ಓಕೆ, ಆಲ್ಟ್ ಕಂಟ್ರೋಲ್ ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇದು ಕಂಪ್ಲೀಟ್ ಆಗಿ VMware ಕಂಟ್ರೋಲಿಗೆ ಬರುತ್ತೆ, ನಮ್ಮ ಕೀಬೋರ್ಡ್ ಆಗ್ಲಿ ಮೌಸ್ ಆಗ್ಲಿ. ಓಕೆ, ಸೊ ಅದನ್ನ ಮಾಡೋದಕ್ಕಿಂತ ಮೊದಲು ನಿಮ್ಮನ್ನು ಮ್ಯಾಜಿಕ್ ಏನಪ್ಪ ತೋರಿಸ್ತೇನೆ ಅಂತಂದ್ರೆ, ನಾನು ಇವಾಗ ಮತ್ತೆ ನೋಡಿ ದಿಸ್ ಪಿಸಿ ಹೋಗ್ತೀನಿ. ಅಲ್ಲಿ folder view list vsocker 1 of 9 load this pc 2 of 9 ನೋಡಿ, this pc ಅಲ್ಲಿ ನಾವು ಎಂಟರ್ ಕೊಟ್ಟ ತಕ್ಷಣ this pc ನೋಡಿ, ಲೋಕಲ್ ಡಿಸ್ಕ್ ಅಂದ್ರೆ win 10 ಅಂದ್ರೆ c ಡ್ರೈವ್. ನಾನು ಆಕ್ಚುಲಿ ಲೋಕಲ್ ಡಿಸ್ಕ್ c ಗೆ win 10 ಅಂತ ಲೇಬಲ್ ಕೊಟ್ಕೊಂಡಿದ್ದೀನಿ. ಅದು ಒಂದು ಬಿಟ್ಟು ಉಳಿದೆಲ್ಲ ಲೋಕಲ್ ಡಿಸ್ಕ್ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಡೆಸ್ಕ್ಟಾಪ್ ರೋ, ಡಾಕ್ಯುಮೆಂಟ್ಸ್ ರೋ, ಡೌನ್ಲೋಡ್ ರೋ, ಫೋರ್ ಮ್ಯೂಸಿಕ್ ಪಿಕ್ಚರ್ಸ್ ರೋ, ವಿಡಿಯೋಸ್ ರೋ, ಡಿವೈಸಸ್ win 10 ಲೋಕಲ್ ಡಿಸ್ಕ್ d ನೋಡಿ, ಲೋಕಲ್ ಡಿಸ್ಕ್ ಡಿ ಅಂತ ತೋರಿಸ್ತಾ ಇದೆ. ಸೊ ಇದೆಲ್ಲ ಯಾಕೆ ಲೋಕಲ್ ಡಿಸ್ಕ್ ಅಂತ ತೋರಿಸ್ತಾ ಇದೆ ಅಂತಂದ್ರೆ, ಲೇಬಲ್ ನಾನು ಎಲ್ಲದಕ್ಕೂ ಮ್ಯೂಸಿಕ್ ಅಂತಲೇ ಕೊಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಲೋಕಲ್ ಡಿಸ್ಕ್ ಅಂತ ಯಾಕೆ ತೋರಿಸ್ತಾ ಇದೆ ಅಂತಂದ್ರೆ, ಇವಾಗ ಅದು VMware ಕಂಟ್ರೋಲ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ಆಗಿ ಓಕೆ, ನೀವು ಕೂಡ ಲೋಕಲ್ ಡಿಸ್ಕ್ ಅಂತ ನೇಮ್ ಕೊಟ್ಕೊಂಡ್ರೆ ಲೋಕಲ್ ಡಿಸ್ಕ್ ಅಂತ ತೋರಿಸುತ್ತೆ. ಸೊ ಈಗೇನು ಮಜಾ ಅಂತಂದ್ರೆ, ಈಗ ನನ್ನ ಲೋಕಲ್ ಡಿಸ್ಕ್ ಸಿ ಬಿಟ್ಟು ಡಿಇ ಎಫ್ ಈ ಮೂರು ಡ್ರೈವ್ ವರ್ಚುವಲ್ ಮೆಷಿನ್ ಅಲ್ಲಿ ಉಬಂಟು ಜೊತೆಗೆ ರನ್ ಆಗ್ತಿರೋದ್ರಿಂದ ನಾನು ಇವಾಗ ಡೀಮರ್ ಎಂಟ್ರಿ ಕೊಡ್ತೀನಿ. ಎರರ್ ಬರ್ತಿ ಕೇಳಿಸ್ಕೊಳ್ಳಿ ಸೌಂಡು. Location is not available. Dialog D is not accessible. Access is denied. Okay button. ನೋಡಿ, access is denied. Okay button. ಯಾಕಪ್ಪ ಈ ತರ ಅಂತಂದ್ರೆ, ನಾನು ಆಗಲೇ ಹೇಳಿದೆ, ಈಗ ನನ್ನ ಲೋಕಲ್ ಡಿಸ್ಕ್ DEF ಮೂರು ಕೂಡ VMware ಕಂಟ್ರೋಲ್ ಅಲ್ಲಿ ಉಬಂಟು ಜೊತೆಗೆ ರನ್ ಆಗ್ತಾ ಇದೆ, ಅಥವಾ ಎಕ್ಸೆಸಬಲ್ ಕೊಕೋನಟ್ ಜೊತೆಗೆ ರನ್ ಆಗ್ತಾ ಇದೆ. ಓಕೆ, ನಾನು ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ಸೊ ಆಲ್ ಟೈಪ್ ಮಾಡೋಣ, ಎಕ್ಸೆಸಬಲ್ ಕೊಕೋನಟ್ ಅಂತ ಬಂದು ನಾನು ಇವಾಗ ಇದನ್ನ VMware ಕಂಟ್ರೋಲ್ ತಗೊಳ್ಳೋದಕ್ಕೆ ಅಥವಾ ಫುಲ್ ಸ್ಕ್ರೀನ್ ಮಾಡೋದಕ್ಕೆ ಆಲ್ಟ್ ಕಂಟ್ರೋಲ್ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆಲ್ಟ್ ಕಂಟ್ರೋಲ್ ಎಂಟ್ರಿ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಏನಾಯ್ತು, ಕಂಪ್ಲೀಟ್ ಆಗಿ ಈಗ VMware ಕಂಟ್ರೋಲಿಗೆ ಬಂತು. ಓಕೆ, ಸೊ ಇವಾಗ ಆನ್ ಆದ ತಕ್ಷಣ ಸ್ಕ್ರೀನ್ ರೀಡರ್ ಆಲ್ರೆಡಿ ಆನ್ ಅಂತ ಹೇಳಿದೆ. ಸೊ ಇವಾಗ ಮೊದಲೇದಾಗಿ ಏನಪ್ಪ ಅಂದ್ರೆ, ಡೆಸ್ಕ್ಟಾಪ್ ಹೋಗೋದಕ್ಕೆ ಆಲ್ಟ್ ಕಂಟ್ರೋಲ್ ಡಿ ಕೀ ಪ್ರೆಸ್ ಮಾಡಬೇಕು. ನಾವ್ ಹೆಂಗೆ ವಿಂಡೋಸ್ ಅಲ್ಲಿ ವಿಂಡೋಸ್ ಎಂ ಅಥವಾ ವಿಂಡೋಸ್ ಡಿ ಪ್ರೆಸ್ ಮಾಡ್ತೀವೋ ಹಾಗೆ ಇದ್ರಲ್ಲಿ ನಾವು ಇವಾಗ ಆಲ್ಟ್ ಕಂಟ್ರೋಲ್ ಡಿ ಮಾಡಿದ್ರೆ ಡೆಸ್ಕ್ಟಾಪ್ ಹೋಗುತ್ತೆ ನೋಡಿ. ಐಕಾನ್ ವ್ಯೂ, ನೋಡಿ ಐಕಾನ್ ವ್ಯೂ ಅಂತ ಹೇಳ್ತು. ಓಕೆ, ಸ್ವಲ್ಪ ಸ್ಪೀಡ್ ಇದೆ, ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇನ್ಸರ್ಟ್ ಹಿಡ್ಕೊಂಡು ಡೌನ್ ಆದ ಕೀ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ ನೋಡಿ. ಓಕೆ, ಇಷ್ಟಿರ್ಲಿ. ಸೊ ಮಾಮೂಲಿ ಇವಾಗ ನಾವು ಬಾಟಮ್ ಆಫ್ ದಿ ಸ್ಕ್ರೀನ್ ಹೋಗೋದಕ್ಕೆ ಎಂಡ್ ಕೀ ಮತ್ತೆ ಟಾಪ್ ಹೋಗೋದಕ್ಕೆ ಹೋಮ್ ಕೀ ಏನ್ ಪ್ರೆಸ್ ಮಾಡ್ತೀವೋ ಇಲ್ಲೂ ಅದೇ ತರನೇ ನೋಡಿ. ನಾವು ಸರಿ ಹೋಮ್ ಕೀ ಪ್ರೆಸ್ ಮಾಡ್ತೀನಿ. ಇವಾಗ ಮೊದಲನೇ ಐಕಾನ್ ಓದುತ್ತೆ ನೋಡಿ, ಸಾಗರ್ಸ್ ಹೋಮ್ ಐಕಾನ್. ಸೊ ನಾವು ಇನ್ಸ್ಟಾಲ್ ಮಾಡುವಾಗ ಪಿಸಿ ನೇಮ್ ಏನ್ ಕೊಟ್ಟಿರ್ತೀವೋ, ಉಬಂಟು ನೇಮ್ ಏನ್ ಕೊಟ್ಟಿರ್ತೀವೋ ಅದು ಬರುತ್ತೆ. ಓಕೆ, ಇದು ಸಾಗರ್ಸ್ ಹೋಮ್ ಐಕಾನ್ ಅಂತಂದ್ರೆ ಏನಪ್ಪ ಅಂದ್ರೆ, ದಿಸ್ ಪಿಸಿ ಕಿಂತ ಮೇಲೆ ಒಂದಿರುತ್ತೆ ನೋಡಿ, ವಿಂಡೋಸ್ ಅಲ್ಲಿ ಯೂಸರ್ ನೇಮ್ ಏನ್ ಕೊಟ್ಟಿರ್ತೀವೋ ಅದು ಬರುತ್ತೆ ಅಲ್ಲ, ಅದನ್ನ ಓಪನ್ ಮಾಡಿದ ತಕ್ಷಣ ನಮ್ಗೆ ಹೆಂಗ್ ಒಳಗಡೆ ಇಲ್ಲಿ ಡೌನ್ಲೋಡ್ಸ್, ಡಾಕ್ಯುಮೆಂಟ್ಸ್, ವಿಡಿಯೋಸ್, ಮ್ಯೂಸಿಕ್, ಪಿಕ್ಚರ್ ಅಂತ ಹೇಗೆ ಸಿಗುತ್ತೋ ಇದು ಅದೇ ತರನೇ. ಓಕೆ, ಸೊ ಮುಂದೆ ಡೌನ್ ಎರೋ ಕೀ ಪ್ರೆಸ್ ಮಾಡೋಣ, ಏನ್ ಬರುತ್ತೆ ನೋಡಿ. ಓಕೆ, ಇದು ಯೂಸರ್ ಗೈಡ್ ಫೋಲ್ಡರ್. ಈ ಹಿಂದಿನ ಟ್ಯೂಟೋರಿಯಲ್ ನಾನು ನಿಮ್ಗೆ ಎಲ್ಲ ತೋರಿಸಿದ್ದೆ ಇದನ್ನ. ಸೊ ಡೆಸ್ಕ್ಟಾಪ್ ನ್ಯಾವಿಗೇಷನ್ ಮಾಡೋದು ಹೇಗೆ ಅಂತ, ಇಲ್ಲಿ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಗಾಗಿ ಉಬಂಟು ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ
ಯೂಸರ್ ಐಡಿ ಕೊಟ್ಟಿದ್ದಾರೆ, ಓದ್ಕೊಂಡು ನೀವು ಅದನ್ನ ಟೆಸ್ಟ್ ಮಾಡಬಹುದು. ಓಕೆ, ಸೊ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡೋಣ. ಟ್ರ್ಯಾಶ್ ಐಕಾನ್ 214 ನೋಡಿ, ಟ್ರ್ಯಾಶ್ ಐಕಾನ್. ಟ್ರ್ಯಾಶ್ ಅಂತಂದ್ರೆ ನಮ್ಮ ವಿಂಡೋಸ್ ಅಲ್ಲಿ ಹೇಗೆ ರೀಸೈಕಲ್ ಬಿನ್ ಇದೆಯೋ ಹಾಗೆ ಇದು ಟ್ರ್ಯಾಶ್ ಐಕಾನ್. ಓಕೆ, ಮತ್ತೆ ಡೌನ್ ಮಾಡೋಣ. Turn screen reader on or off desktop configuration file. ನೋಡಿ, ಇದು ಸ್ಕ್ರೀನ್ ರೀಡರ್ ಟರ್ನ್ ಅಂಡ್ ಟರ್ನ್ ಆನ್ ಅಂಡ್ ಟರ್ನ್ ಆಫ್, ಅದು ಸ್ಕ್ರೀನ್ ರೀಡರ್ ಆಫ್ ಮತ್ತು ಆನ್ ಮಾಡೋದಕ್ಕೆ ಇರೋಂತ ಆಪ್ಷನ್. ಇದ್ರಲ್ಲಿ ಎಂಟರ್ ಕೊಟ್ರೆ ಇವಾಗ ಸ್ಕ್ರೀನ್ ರೀಡರ್ ಟರ್ನ್ ಆಫ್ ಮಾಡ್ಬೇಕಂತ ಕೇಳುತ್ತೆ. ನೋಡಿ, ರಿಟರ್ನ್ ಕ್ವಿಟ್ ಸ್ಕ್ರೀನ್ ರೀಡರ್ ಡಯಲಾಗ್ ಸೆಲೆಕ್ಟ್ ಐಟಮ್ಸ್ ಫ್ರಮ್ ದ ಲಿಸ್ಟ್ ಬಿಲೋ ಟೇಬಲ್ ವಿತ್ ಟು ರೋಸ್ ಒನ್ ಕಾಲಮ್. ನೋಡಿ, ಈಗ ಇದು ಕ್ವಿಟ್ ಮಾಡ್ಬೇಕಂತ ಕೇಳ್ತಾ ಇದೆ. ಸೊ ಟ್ಯಾಬ್ ಮಾಡಿ ನಾವು ಓಕೆ ಅಂತ ಕೊಟ್ರೆ ಕ್ವಿಟ್ ಆಗುತ್ತೆ. ಟ್ಯಾಬ್ ಕ್ಯಾನ್ಸಲ್ ಪುಶ್ ಬಟನ್ ಕ್ಯಾನ್ಸಲ್ ಟ್ಯಾಬ್ ಓಕೆ ಪುಶ್ ಬಟನ್. ಸೊ ಓಕೆ ವರ್ಸ್ ಸ್ಪೇಸ್ ಕೊಡ್ತೀನಿ, ಇವಾಗ ಕ್ವಿಟ್ ಆಗುತ್ತೆ. ನೋಡಿ, ಸ್ಪೇಸ್ ಸ್ಕ್ರೀನ್ ರೀಡರ್ ಆಫ್. ಓಕೆ ನೋಡಿ, ಇವಾಗ ಸ್ಕ್ರೀನ್ ರೀಡರ್ ಆಫ್ ಆಯ್ತು. ಸೊ ಅದನ್ನು ಎಂಟ್ರಿ ಕೊಟ್ಟು ನಾವು ಟ್ಯಾಬ್ ಅನ್ನು ಹೋಗಿ ಕೊಟ್ಟ ತಕ್ಷಣ ಸ್ಕ್ರೀನ್ ರೀಡರ್ ಆಫ್ ಆಯ್ತು. ಸೊ ಈಗ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಡೆಸ್ಕ್ಟಾಪ್ ಮೇಲೆ ಟರ್ನ್ ಆನ್ ಸ್ಕ್ರೀನ್ ರೀಡರ್ ಆನ್ ಅಂಡ್ ಆಫ್ ಅಂತ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಇವಾಗ ನಾವ್ ಹೆಂಗೆ ಎನ್ವಿಡಿಯನ್ನ ಡೈರೆಕ್ಟ್ ಆಗಿ ಆನ್ ಮಾಡೋದಕ್ಕೆ ಆಲ್ಟ್ ಕಂಟ್ರೋಲ್ ಏನ್ ಮಾಡ್ತೀವಿ, ಹಾಗೆ ಆರ್ಕಾ ಸ್ಕ್ರೀನ್ ರೀಡರ್ನ ಆಟೋಮೆಟಿಕ್ ಆಗಿ ಆನ್ ಮಾಡೋದಕ್ಕೆ ಅಥವಾ ನಾವು ಆನ್ ಮಾಡ್ಕೊಳ್ಳೋದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪಾ ಅಂದ್ರೆ ವಿಂಡೋಸ್ ಆಲ್ಟ್ ಮತ್ತೆ ಎಸ್. ನೋಡಿ, ಇವಾಗ ವಿಂಡೋಸ್ ಕೀ ಇಟ್ಕೊಂಡು ಆಲ್ಟ್ ಕೀ ಇಟ್ಕೊಂಡು ನಾನು ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ರೀಡರ್ ಆನ್, ನೋಡಿ ಸ್ಕ್ರೀನ್ ರೀಡರ್ ಆನ್ ಆಯ್ತು. ಸೊ ಈ ರೀತಿ ಆಫ್ ಮಾಡೋದು ಅದೇ ರೀತಿ ಆನ್ ಮಾಡೋದು ಅದೇ ತರನೇ. ಡೆಸ್ಕ್ಟಾಪ್ ಮೇಲೆ ಹೋಗಿ ಬೇಕಾದ್ರೆ ನೀವು ಆಫ್ ಮಾಡ್ಕೋಬಹುದು ಮತ್ತೆ ಆನ್ ಕೂಡ ಮಾಡ್ಕೋಬಹುದು. ಬಟ್ ನಮ್ಗೆ ಫೋಕಸ್ ಎಲ್ಲಿದೆ, ಸೊ ಇವಾಗ ಏನಾಗ್ತಾ ಇದೆ ಅಂತ ಕನ್ಫ್ಯೂಸ್ ಆಯ್ತು ಗೊತ್ತಾಗಿಲ್ಲ ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಆನ್ ಮಾಡೋದಕ್ಕೆ ಆಲ್ಟ್ ವಿಂಡೋಸ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡಿದ್ರೆ ಸಾಕು, ಸ್ಕ್ರೀನ್ ರೀಡರ್ ಆನ್ ಆಗುತ್ತೆ. ಓಕೆ, ಸೊ ಇದು ಡೆಸ್ಕ್ಟಾಪ್ ಅಲ್ಲಿ ಇರ್ತಕ್ಕಂತ ಐಕಾನ್ಸ್ ಗಳು. ಸೊ ಇವಾಗ ಸ್ಟಾರ್ಟ್ ಮೆನು ಆಕ್ಸೆಸ್ ಮಾಡೋದು ಹೇಗೆ? ಸೊ ಸ್ಟಾರ್ಟ್ ಮೆನಲ್ಲೇ ನೋಡಿ, ಇವಾಗ ಸ್ಟಾರ್ಟ್ ಮೆನಿಗೆ ಹೋಗೋದಕ್ಕೆ ಆಲ್ಟ್ ಕೀ ಇಟ್ಕೊಂಡು F1 ಕೀ ಪ್ರೆಸ್ ಮಾಡ್ಬೇಕು. ಸೊ ಇವಾಗ ನಾವು ವಿಂಡೋಸ್ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸರ್ಚ್ ಬಾಕ್ಸ್ ಬರುತ್ತೆ ನೋಡಿ, ಇಲ್ಲೂ ನಾನು ಅದೇ ತರ ಸರ್ಚ್ ಬಾಕ್ಸ್ ಬರುತ್ತೆ. ನಾನು ಇವಾಗ ವಿಂಡೋಸ್ ಕೀ ಪ್ರೆಸ್ ಮಾಡ್ತೀನಿ. ವಿಂಡೋ ಟೆಕ್ಸ್ಟ್ ಟೈಪ್ ಟು ಸರ್ಚ್. ಓಕೆ, ಇಲ್ಲಿ ನೋಡಿ ಸರ್ಚ್ ಬಾಕ್ಸ್ ಬಂದಿದೆ. ಇದು ನಾನು ಅಪ್ ಡೌನ್ ಕೀ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಸೌಂಡ್ ಕೇಳುತ್ತೆ ನೋಡಿ, ಟಿಂಗ್ ಟಿಂಗ್ ಅಂತ. ಸೊ ಯಾಕೆ ಅಂತಂದ್ರೆ, ಸೊ ಇಲ್ಲಿ ಏನೂ ಇಲ್ಲ, ಸರ್ಚ್ ಆಪ್ಷನ್ ಬಿಟ್ರೆ ಬೇರೆ ಯಾವುದೋ ಆಪ್ಷನ್ ಇಲ್ಲ. ಸೊ ಆ ಕಾರಣಕ್ಕೆ ಅದು ಏನು ತೋರಿಸ್ತಾ ಇದೆ ನಮ್ಗೆ, ಟಿಂಗ್ ಟಿಂಗ್ ಅಂತ ಸೌಂಡ್ ಬರ್ತಾ ಇದೆ, ಇಲ್ಲಿ ಏನೂ ಇಲ್ಲ ಅಂತ. ಓಕೆ, ಸೊ ಇವಾಗ ಟ್ಯಾಬ್ ಮಾಡ್ತೀನಿ ನಾವು ಒಂದ್ಸತಿ ನೋಡಿ. ನೋಡಿ, ಫೇವರೇಟ್ಸ್ ಇದೆ, ಮತ್ತೆ ಡೌನ್ ಮಾಡಿದ್ರೆ ಎಕ್ಸಸರೀಸ್ ಬರ್ತೀವಿ ನೋಡಿ. ನೆಕ್ಸ್ಟ್ ಆಲ್ slower accessories selected radio button 1 of 12 ನೋಡಿ, ಎಕ್ಸಸರೀಸ್ ಅಡ್ಮಿನಿಸ್ಟ್ರೇಷನ್ selected radio button 2 of 12 ನೋಡಿ, ಅಡ್ಮಿನಿಸ್ಟ್ರೇಟರ್. ಸೊ ಮುಂದೆ ಕೆಳಗೆ ಎಜುಕೇಶನ್ selected radio button 3 of 12 ನೋಡಿ, ಎಜುಕೇಶನ್. ಗೇಮ್ಸ್ selected radio button 4 of 12 ಸೊ ಗೇಮ್ಸ್. ಗ್ರಾಫಿಕ್ಸ್. ಸೊ ಈ ರೀತಿ ನಾವು ಡೌನ್ ಆರೋ ಕೀ ಪ್ರೆಸ್ ಮಾಡಿದ್ರೆ ನಮಗೆ ಸಿಗುತ್ತೆ. ಒಂದ್ಸರಿ ಸ್ಟಾರ್ಟ್ ಮೆನು ಕೀ ಅಥವಾ ವಿಂಡೋಸ್ ಕೀ ಪ್ರೆಸ್ ಮಾಡಿ ಟ್ಯಾಬ್ ಮಾಡಿ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಹೋದಂಗೆ ನಮಗೆ ಮೆನುಗಳು ಸಿಗುತ್ತೆ. ಸೊ ನಮ್ಗೀಗ ಇದರಲ್ಲಿ ಏನೇನಿದೆ ಅಂತ ನೋಡ್ಬೇಕಂದ್ರೆ, ನಾವಿವಾಗ ಮತ್ತೆ ರೈಟ್ ಆರೋ ಕೀ ಪ್ರೆಸ್ ಮಾಡ್ಬೇಕು ನೋಡಿ. ಇವಾಗ ಎಜುಕೇಶನ್ ಬಂತಲ್ಲ, ನಾನು ಇವಾಗ ಎಜುಕೇಶನ್ ಮೇಲೆ ರೈಟ್ ಆರೋ ಮಾಡ್ತೀನಿ. List with 182 items. 117 of 182. Periodic table push button. So, nodi education alli periodic table, amale maths, text with speech, so braille, ee tara ella sumar option kottidare. Okay, ee riti kuda naavu start menu access maadabodu. So idanna hort padisi innond enappa antandre escape key press maartta key press maartta idini. So alt idkond f1 key press maadidre kuda menu barute nodi. ಸೊ ನಾನು ಇವಾಗ ಆಲ್ಟ್ ಮತ್ತೆ F1 ಕೀ ಪ್ರೆಸ್ ಮಾಡ್ತಾ ಇದೀನಿ. ಲೆಫ್ಟ್ ಔಟ್ ಅಪ್ಲಿಕೇಶನ್ಸ್ ಮೆನ್ಯು 1 of 3 slower. ನೋಡಿ, ಇಲ್ಲೂ ಕೂಡ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ಡೆಸ್ಕ್ಟಾಪ್ ನ್ಯಾವಿಗೇಷನ್ ಮಾಡುವಾಗ ನಮ್ಗೆ ದಿಸ್ ಪಿಸಿ ಅಥವಾ ದಿಸ್ ಪಿಸಿಗೆ ಸಿಮಿಲರ್ ಆಗುವಂತ ಮೈ ಕಂಪ್ಯೂಟರ್ ಇಂತ ಐಕಾನ್ ಎಲ್ಲೂ ಸಿಗ್ಲಿಲ್ಲ ಉಬುಂಟು ಅಲ್ಲಿ ಅಥವಾ ಎಕ್ಸೆಸಬಲ್ ಕೋಕೋನಟ್ ಅಲ್ಲಿ. ಹಂಗಿದ್ಮೇಲೆ ಮೈ ಕಂಪ್ಯೂಟರ್ ಅಥವಾ ದಿಸ್ ಪಿಸಿನ ಆಕ್ಸೆಸ್ ಮಾಡೋದು ಹೆಂಗೆ? ಸೊ ನಿಮ್ಗೆ ಈ ಪ್ರಶ್ನೆ ಬಂದಿರಬಹುದು. ಸೊ ಇವಾಗ ನೋಡಿ, ಸ್ಟಾರ್ಟ್ ಮೆನು ಪ್ರೆಸ್ ಮಾಡಿದೆ ನಾನು, ಆಲ್ಟ್ ಮತ್ತೆ F1 ಕೀ ಪ್ರೆಸ್ ಮಾಡಿದಾಗ ಸ್ಟಾರ್ಟ್ ಮೆನು ಬಂತು. ಸೊ ಇಲ್ಲ ಡೌನ್ ಆರೋ ಮಾಡ್ತಾ ಹೋದಂಗೆ ನಮಗೆ ಮೆನುಸ್ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಅಕ್ಸೆಸರೀಸ್ ಮೆನು. ಸೊ ಅಕ್ಸೆಸರೀಸ್ ಮೆನು ಇಲ್ಲೇ ಮೆನು ಅಂತ ಹೇಳುತ್ತೋ ಅಲ್ಲಿ ನಾವು ರೈಟ್ ಆರೋ ಮಾಡಿದ್ರೆ ಆ ಮೆನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಸೊ ಆತರ ಅಂತಂದ್ರೆ ಏನಪ್ಪಾ, ಇಂಗ್ಲಿಷ್ ಟು ಇಂಗ್ಲಿಷ್ ಡಿಕ್ಷನರಿ ಇದು. ಸೊ ನಾನು ಇದೆಲ್ಲ ಮೂರ್ ನಂತರ ಮುಂದಿನ ಸಂಚಿಕೆಯಲ್ಲಿ ಸ್ಕ್ರೀನ್ ರೀಡರ್ ಸೆಟ್ಟಿಂಗ್ಸ್ ಮತ್ತೆ
ಈ ಮೆನುಗಳನ್ನ ಆಕ್ಸೆಸ್ ಮಾಡೋದು. ಆಕ್ಸೆಸ್ ಮಾಡೋದ್ ಜೊತೆಗೆ ಯಾವ್ಯಾವ ಮೆನುಲ್ ಏನಿದೆ ಮತ್ತೆ ಯಾವ್ಯಾವ ಮೆನುಲ್ಲಿ ಏನೇನಿದೆ, ಏನೇನು ಏನೇನಕ್ಕೆ ಇದೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ. ಸೊ ನೋಡಿ, ಇವಾಗ ನೋಡಿ ಬ್ಯಾಕ್ಅಪ್. ಸೊ ಈ ರೀತಿ ಎಕ್ಸೆಸರಿ ಮೆನುವಲ್ಲಿ ಇರ್ತಕ್ಕಂಥ ಆಪ್ಷನ್ ಗಳು ಇವು. ಸೊ ಮತ್ತೆ ನಾವು ಈ ಮೆನುವಿಂದ ಆಚೆ ಬರೋದಕ್ಕೆ ಎಫ್ ಆರ್ ಕೀ ಪ್ರೆಸ್ ಮಾಡೋಣ. ಮತ್ತೆ ಎಕ್ಸೆಸರಿ ಬಂತು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ನಾನು ಇವಾಗ ಡೌನ್ ಮಾಡ್ತೀನಿ, ಬೇರೆ ಮೆನು ಬರುತ್ತೆ. ನೋಡಿ ಎಜುಕೇಶನ್. ಓಕೆ, ಸೊ ಈ ರೀತಿ ಸ್ಟಾರ್ಟ್ ಮೆನುವಲ್ಲಿ ಇರ್ತಕ್ಕಂಥ ಮೊದಲನೇ ಪೇನ್ ಇದು, ಅಂದ್ರೆ ಮೊದಲನೇ ಒಂದು ಪೇನ್. ಸೊ ಈಗ ನಮ್ಗೆ ಮೈ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಎಲ್ಲ ಬೇಕು ಅಂತಿದ್ರೆ ಓಕೆ, ಇವಾಗ ಆಲ್ಟ್ ಮತ್ತೆ ಎಫ್ ಒನ್ ಕೀ ಮತ್ತೆ ಮೆನು ಬರುತ್ತೆ. Applications menu, one of three, slower, 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 slower. ನೋಡಿ ಈ ತರ ಮೆನು ಬರ್ತಲ್ಲ, ಇಲ್ಲಿ ನಾವು ಡೌನ್ ಅರ್ ಮಾಡ್ತಾ ಹೋದಂಗೆ ಸ್ಟಾರ್ಟ್ ಮೆನು ಏನಿದೆ ಅಂತ ಗೊತ್ತಾಯ್ತು. ಸೊ ಇವಾಗ ನಾನು ರೈಟ್ ಅರ್ ಕೀ ಪ್ರೆಸ್ ಮಾಡ್ತೀನಿ. ಸೊ ಅವಾಗ ಪ್ಲೇಸಸ್ ಮೆನು ಅಂತ ಬರ್ತೀನಿ. ನೋಡಿ ಪ್ಲೇಸಸ್ ಮೆನು ಅಲ್ಲೇ ನಮಗೆಲ್ಲ ಕಂಪ್ಯೂಟರ್ ಡೌನ್ಲೋಡ್ಸ್ ಅನ್ನೋ ಫೋಲ್ಡರ್ ಅಲ್ಲಿ ನಮ್ಗೆ ಅಲ್ಲೇ ಸಿಗುತ್ತೆ. ನೋಡಿ ನಾನು ಇವಾಗ ರೈಟ್ ಅರ್ ಮಾಡ್ತೀನಿ. ಪ್ಲೇಸಸ್ ಮೆನು, two of three. ನೋಡಿ ಪ್ಲೇಸಸ್ ಮೆನು ಇವಾಗ ಡೌನ್ ಮಾಡ್ತೀನಿ. ನೋಡಿ ಹೋಮ್ ಫೋಲ್ಡರ್. ಸೊ ಹೋಮ್ ಫೋಲ್ಡರ್ ಅಲ್ಲೇ ನಮಗೆಲ್ಲ ವಿಡಿಯೋಸ್ ಡಾಕ್ಯುಮೆಂಟ್ಸ್ ಎಲ್ಲ ಬರುವಂತದ್ದು. ನೋಡಿ ಇವಾಗ ಮತ್ತೆ ಡೌನ್ ಮಾಡ್ತೀನಿ. ನೋಡಿ ಡೆಸ್ಕ್ಟಾಪ್ ತೋರಿಸ್ತಾ ಇದೆ. ಮತ್ತೆ ಡೌನ್ ಮಾಡ್ತೀನಿ ಡಾಕ್ಯುಮೆಂಟ್ಸ್. ನೋಡಿ ಡಾಕ್ಯುಮೆಂಟ್ ಮ್ಯೂಸಿಕ್ ಫೋರ್ ಆಫ್ ಫಿಫ್ಟೀನ್. ನೋಡಿ ಮ್ಯೂಸಿಕ್. ಸೊ ನಮ್ ವಿಂಡೋಸ್ ಟೆನ್ ಅಲ್ಲಿ ಹೆಂಗ್ ಡಾಕ್ಯುಮೆಂಟ್ಸ್, ಪಿಕ್ಚರ್ಸ್, ವಿಡಿಯೋಸ್, ಮ್ಯೂಸಿಕ್ ಅಂತ ಫೋಲ್ಡರ್ ಇರುತ್ತೋ ಇಲ್ಲೂ ಅದೇ ತರ ಇರುತ್ತೆ. ಓಕೆ, ನಾನು ಮತ್ತೆ ಇವಾಗ ಡೌನ್ ಮಾಡ್ತೀನಿ ಪಿಕ್ಚರ್ಸ್. ಸೊ ಪಿಕ್ಚರ್ ಫಿಫ್ಟೀನ್ ಮತ್ತೆ ಡೌನ್ ಮಾಡೋಣ. ವಿಡಿಯೋಸ್ ಸಿಕ್ಸ್ ಆಫ್ ಫಿಫ್ಟೀನ್. ಓಕೆ, ವಿಡಿಯೋಸ್ ಮತ್ತೆ ಡೌನ್ ಮಾಡೋಣ. ಡೌನ್ಲೋಡ್ಸ್ ಸೆವೆನ್ ಆಫ್ ಫಿಫ್ಟೀನ್. ಸೊ ಲಾಸ್ಟಿಗ್ ಮತ್ತೆ ಡೌನ್ ಮಾಡೋಣ ಕಂಪ್ಯೂಟರ್ ಏಟ್ ಆಫ್ ಫಿಫ್ಟೀನ್. ಇದೆಲ್ಲ ಡಿಫಾಲ್ಟ್ ಫೋಲ್ಡರ್ಗಳು ಏನ್ ಬಂತಲ್ಲ ಆಗಲೇ, ಮ್ಯೂಸಿಕ್, ಪಿಕ್ಚರ್, ಡೌನ್ಲೋಡ್ಸ್, ಡಾಕ್ಯುಮೆಂಟ್ಸ್ ಅಂತ ಏನ್ ಬಂತಲ್ಲ ಅದ್ ಮುಗಿದ್ಮೇಲೆ ಇಲ್ಲಿ ಕಂಪ್ಯೂಟರ್ ಅಂತ ಬರುತ್ತೆ. ಸೊ ಕಂಪ್ಯೂಟರ್ ಮೇಲೆ ನಾವ್ ಎಂಟರ್ ಕೊಟ್ಟರು ಕೂಡ ನಮ್ಗೆ ದಿಸ್ ಪಿ ಸಿ ಅಥವಾ ಕಂಪ್ಯೂಟರ್ ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಬೇಡ ಅಂದ್ರೆ ಸೊ ಮತ್ತೆ ನಾವು ಡೌನ್ ಮಾಡೋಣ. ಸೊ ಇಲ್ಲಿ ನೋಡಿ ಮಿಸ್ ನೈನ್ ಆಫ್ ಫಿಫ್ಟೀನ್. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಮಿಸ್ಕ್ ಅನ್ನೋದು ಏನಪ್ಪ, ನನ್ನ ಒಂದು ಲೋಕಲ್ ಡಿಸ್ಕ್ ಆಗಿತ್ತು. ನಾ ಅದಕ್ಕೆ ಲೇಬಲ್ ನಾನು ಆಗಲೇ ಹೇಳ್ದಂಗೆ ಮ್ಯೂಸಿಕ್, ಮಿಸ್ಕ್, ಯುಟಿಲಿಟಿ ಅಂತ ಕೊಟ್ಕೊಂಡಿದ್ದೆ. ಸೊ ಇವಾಗ ನಾನು ಡೌನ್ ಮಾಡ್ತಾ ಇದ್ದೀನಿ, ನನಗೆ ಮಿಸ್ಕ್ ಅಂತ ಸಿಕ್ಕಿದೆ. ಇದು ನಂದು ಎಫ್ ಡ್ರೈವ್. ಓಕೆ, ಇಲ್ಲಿ ಉಲ್ಟಾ ಬರುತ್ತೆ, ಎಫ್ ಇ ಡಿ ಈ ತರ ಉಲ್ಟಾ ಬರುತ್ತೆ ಇದರಲ್ಲಿ. ಓಕೆ, ಸೊ ಏನಪ್ಪ ಅಂತಂದ್ರೆ ನಿಮ್ಮ ಲೋಕಲ್ ಡಿಸ್ಕ್ ಗಳಿಗೆ ನೀವು ನೇಮ್ ಕೊಟ್ಕೊಂಡಿರ್ಲಿಲ್ಲ ಅಂತಂದ್ರೆ ಅದು ಲೋಕಲ್ ಡಿಸ್ಕ್ ಅಷ್ಟೇ ಇತ್ತು ಅಂತಂದ್ರೆ ನಿಮ್ಗೇನ್ ಬರುತ್ತೆ ಹೆಸರು ಅಂತಂದ್ರೆ ಎಸ್ ಡಿ ಎ ಒನ್, ಎಸ್ ಡಿ ಎ ಟು ಅಂತ ಬರುತ್ತೆ. ಸೊ ಅವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಎಸ್ ಡಿ ಎ ಒನ್ ಅಂತಂದ್ರೆ ಡಿ, ಎಸ್ ಡಿ ಎ ಟು ಅಂತಂದ್ರೆ ಇ, ನೆಕ್ಸ್ಟ್ ಎಸ್ ಡಿ ಎ ತ್ರೀ ಅಂದ್ರೆ ಎಫ್. ಸೊ ಇಲ್ಲಿ ಉಲ್ಟಾ ಆಗುತ್ತೆ. ನೋಡಿ, ಎಸ್ ಡಿ ಎ ಒನ್ ಅಂದ್ರೆ ಎಫ್, ಅಂದ್ರೆ ನಿಮ್ದು ಲೋಕಲ್ ಡಿಸ್ಕ್ ಎಷ್ಟು ಇರುತ್ತೋ ಅದರ ಉಲ್ಟಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ದ್ರಲ್ಲಿ ಸಿ ಬಿಟ್ರೆ ಡಿ ಇ ಎಫ್ ಜಿ ಇಷ್ಟು ಇತ್ತು ಅಂತಂದ್ರೆ ಎಸ್ ಡಿ ಎ ಒನ್ ಅಂತಂದ್ರೆ ಅದು ಜಿ. ಸೊ ಎಸ್ ಡಿ ಎ ಟು ಅಂತಂದ್ರೆ ಎಫ್, ನೆಕ್ಸ್ಟ್ ಎಸ್ ಡಿ ಎ ತ್ರೀ ಅಂತಂದ್ರೆ ಇ. ಸೊ ಆ ರೀತಿ ಉಲ್ಟಾ ಬರುತ್ತೆ. ಸೊ ನಂದು ಇಲ್ಲಿ ಲೋಕಲ್ ಡಿಸ್ಕ್ ಗಳು ಸಿ ಬಿಟ್ರೆ ಡಿ ಇ ಎಫ್ ಮೂರೇ ಇರೋದ್ರಿಂದ ನಂದು ಲೇಬಲ್ ಕೂಡ ಕೊಟ್ಕೊಂಡಿರೋದ್ರಿಂದ ಇದು ಮಿಸ್ಕ್ ಅಂತ ಹೇಳ್ತಾ ಇದೆ. ಸೊ ನೋಡಿ ಮತ್ತೆ ನಾನೀಗ ಡೌನ್ ಮಾಡ್ತೀನಿ ಯುಟಿಲಿಟೀಸ್. ನೋಡಿ ಯುಟಿಲಿಟೀಸ್ ಇದೆ, ಮತ್ತೆ ಡೌನ್ ಮಾಡ್ತೀನಿ ಮ್ಯೂಸಿಕ್ ಇದೆ. ಓಕೆ, ಸೊ ಇವಾಗ ನಾನು ಮಿಸ್ಕ್ ಓಪನ್ ಮಾಡಿ ಬಿಜಿಎಂ ಅನ್ನೋ ಫೋಲ್ಡರ್ ಅಲ್ಲಿ ಒಂದು ನಾನ್ ಕಾಪಿರೈಟ್ ಸಾಂಗ್ ಇದೆ, ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಸುಮ್ನೆ ಯುಟಿಲಿಟೀಸ್ ಮಿಸ್ಕ್ 9 of 15 return ಸ್ಕ್ರೀನ್ ಎಂಟರ್ ಕೊಟ್ಟಿನ ಓಪನ್ ಆಗ್ತಾ ಇದೆ. ಸ್ಕ್ರೀನ್ ರೀಡರ್ ಆನ್ ಪುಲ್ ಆಫ್ ಡೆಸ್ಕ್ಟಾಪ್ ಕಾನ್ಫಿಗರೇಷನ್ ಫೈಲ್ 1 of 4 ಮಿಸ್ ಫ್ರೇಮ್ ಐ ಕಮ್ ಯು. ಸೊ ಸ್ನೇಹಿತರೆ, ಇದು ಏನಾಗುತ್ತೆ ಅಂದ್ರೆ ಸ್ಕ್ರೀನ್ ರೀಡರ್ ನಾವು ಇನ್ನು ಏನೇ ಸೆಟ್ಟಿಂಗ್ಸ್ ಮಾಡದೇ ಇರೋದ್ರಿಂದ ಸೊ ಡಿಫಾಲ್ಟ್ ಆಗಿ ನಾವು ಸ್ವಲ್ಪ ಸ್ಲೋ ಇಟ್ಕೊಂಡಿರ್ತೀವಿ, ಮತ್ತೆ ಎಂಟರ್ ಕೊಟ್ಟ ತಕ್ಷಣ ಆ ಒಂದು ಲೇಔಟ್ ಹೊರಗೆ ಹೋದ ತಕ್ಷಣ ಅದು ಡಿಫಾಲ್ಟ್ ಆಗಿ ಮತ್ತೆ ಸ್ಪೀಡ್ ಆಗುತ್ತೆ. ಸೊ ಪರ್ಮನೆಂಟ್ ಆಗಿ ಸ್ಲೋ ಮಾಡ್ಕೊಳ್ಳೋದು ಹೆಂಗೆ, ಸೊ ಸೆಟ್ಟಿಂಗ್ಸ್ ಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಾನು ತೋರಿಸ್ತೀನಿ. ಸೊ ಇವಾಗ ನೋಡಿ ನಾನು ಮತ್ತೆ ಸ್ಲೋ ಮಾಡ್ಕೊಳ್ತೀನಿ ಇದನ್ನ. ಸೊ ಇಲ್ಲಿ ನೋಡಿ ಓಪನ್ ಆದ ತಕ್ಷಣ ಇದು ಐಕಾನ್ ವ್ಯೂ ಅಂತ ಇರುತ್ತೆ. ಸೊ ನಾವ್ ಇದನ್ನ ಲಿಸ್ಟ್ ಮಾಡ್ಕೊಳ್ಳೋಣ. ಲಿಸ್ಟ್ ಅಂದ್ರೆ ಒಂದ್ರ ಕೆಳಗೆ ಬರೋ ತರ. ಹೇಗೆ ಅಂತಂದ್ರೆ ಆಲ್ಟ್ ಮತ್ತೆ ವಿ ಮಾಡಿ ಎಲ್ ಮಾಡೋಣ. ಲೆಫ್ಟ್ ವಿ ನ್ಯೂ ಮೆನ್ಯು. ಸೊ ಎಲ್ ಮಾಡ್ತೀನಿ ಲಿಸ್ಟ್ ಆಗುತ್ತೆ. ಲಿಸ್ಟ್ ನ್ಯೂ ಟ್ರೀ ಟೈಪ್. ಲಿಸ್ಟ್ ವ್ಯೂ ಆಯ್ತು. ಈಗ ನಾನು ಬಿ ಪ್ರೆಸ್ ಮಾಡ್ತೀನಿ, ಬಿಜಿಎಂ ಅಂತ ಸಿಗುತ್ತೆ. ಬಿ ಬಿಜಿಎಂ ನೋಡಿ. ಸೊ ಇದು ಏನಪ್ಪ ಅಂತಂದ್ರೆ ಕಂಟೆಂಟ್ ಗಳು ಓಕೆ, ಉಬುಂಟು ಅಲ್ಲಿ ಕೂಡ ಈಗ ತೋರಿಸ್ತಾ ಇದೆ. ನಾನು ಇವಾಗ ಎಂಟರ್ ಕೊಡ್ತೀನಿ. ಐಕಾನ್ ವ್ಯೂ ನೋಡಿ, ಇದು ಕೂಡ ಐಕಾನ್ ಆಗೇ ಇರುತ್ತೆ. ಮತ್ತೆ ನಾವು ಇದನ್ನ ಲಿಸ್ಟ್ ಮಾಡ್ಕೊಳ್ಳೋಣ. ಆಲ್ಟ್ ವಿ ಮತ್ತೆ ಎಲ್. ಲೆಫ್ಟ್ ವಿ ನ್ಯೂ ಮೆನ್ಯು ಎಲ್. ಓಕೆ, ಲಿಸ್ಟ್ ಆಯ್ತು. ಸೊ ಇಲ್ಲಿ ನೋಡಿ ಒಂದು ಸುಮ್ಮನೆ ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಐ ಎನ್ ಎನ್ ಎಫ್ ಇನ್ಫ್ಲಕ್ಷನ್.
ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ. ಸೊ ಇದು ನಮ್ಮ ವಿಂಡೋಸ್ ಅಲ್ಲಿ ಡಿಫಾಲ್ಟ್ ಆಗಿ ಯಾವುದೇ ರೀತಿ ಮ್ಯೂಸಿಕ್ ಪ್ಲೇಯರ್ ನಾವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೆ ಗ್ರೂವ್ ಮ್ಯೂಸಿಕ್ ಅಂತ ಹೇಗಿದೆಯೋ ಹಾಗೆ ಉಬುಂಟು ಅಲ್ಲಿ ಆಡಿಯೋಸಿಯಸ್ ಅಂತ ಒಂದು ಇದೆ, ಆಡಿಯೋಸಿಯಸ್. ಸೊ ಇದೇನು ಆಡಿಯೋಸಿಯಸ್ ಅಂತಂದ್ರೆ ಡಿಫಾಲ್ಟ್ ಮ್ಯೂಸಿಕ್ ಪ್ಲೇ ಮಾಡೋ ಸಾಫ್ಟ್ವೇರ್ ಇದೆ ಆಡಿಯೋಸಿಯಸ್. ಓಕೆ, ಸೊ ಇದರಲ್ಲಿ ಎಲ್ಲಾ ತರದ MP3 WAV ಫೈಲ್ ಗಳನ್ನ ನಾವು ಪ್ಲೇ ಮಾಡಿ ಕೇಳಬಹುದು. ಇದು ಡಿಫಾಲ್ಟ್ ಆಗಿರ್ತಕ್ಕಂಥ ಪ್ಲೇಯರ್ ಉಬುಂಟು ಅಥವಾ ಆಕ್ಸೆಸಬಲ್ ಕೋಕೋನಟ್ ಅಲ್ಲಿ ಇರತಕ್ಕಂತ ಒಂದು ಡಿಫಾಲ್ಟ್ ಮ್ಯೂಸಿಕ್ ಪ್ಲೇಯರ್ ಇದು. ಇದು ಆಡಿಯೋಸಿಯಸ್. ಓಕೆ, ಸೊ ಇವಾಗ ನಾನು ಮತ್ತೆ ಕ್ಲೋಸ್ ಮಾಡ್ತೀನಿ. ಇದನ್ನ ಪಾಸ್ ಮಾಡೋದಕ್ಕೆ ನಾನು ಸ್ಪೇಸ್ ಕೀಪರ್ಸ್ ಮಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ, ಯಾವ ರೀತಿ ಪ್ಲೇಯರ್ ಕಂಟ್ರೋಲ್ ನ ಮಾಡಬಹುದು ಅಂತನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಅದು ಕೂಡ ತೋರಿಸ್ತೀನಿ. ಸೊ ಇವಾಗ ಏನಪ್ಪಾ ಅಂತಂದ್ರೆ ನಾ ಸ್ಪೇಸ್ ಕೊಟ್ಟೆ, ಅದು ಪಾಸ್ ಆಯ್ತು. ಸೊ ಕ್ಲೋಸ್ ಮಾಡೋದಕ್ಕೆ ಇಲ್ಲೂ ಕೂಡ ಸೇಮ್ ಅದೇ ಕಮಾಂಡ್ Alt F4. ನಾವ್ ಹೇಗೆ ವಿಂಡೋಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಕ್ಲೋಸ್ ಮಾಡೋದಕ್ಕೆ Alt F4 ಕೀ ಪ್ರೆಸ್ ಮಾಡ್ತೀವೋ ಇಲ್ಲೂ ಅದೇ ಸೇಮ್. ಓಕೆ, ನಾನು ಇವಾಗ ಮತ್ತೆ Alt F4 ಕೀ ಪ್ರೆಸ್ ಮಾಡ್ತೀನಿ. BGM frame. ನೋಡಿ, BGM frame ಇದೆ, ಅದನ್ನು ಕ್ಲೋಸ್ ಮಾಡ್ತೀನಿ. ಸೇಮ್ Alt F4. Left Alt F4. Desk turns slower, 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 slower. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಫೋಲ್ಡರ್ ಇಂದ ಬ್ಯಾಕ್ ಬರೋದಕ್ಕೆ ನಾವ್ ಹೆಂಗೆ ವಿಂಡೋಸ್ ಅಲ್ಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆ ಫೋಲ್ಡರ್ ಇಂದ ಆಚೆ ಬಂದು ಆ ಡ್ರೈವಿಗೆ ಬರ್ತೀವೋ ಇಲ್ಲೂ ಕೂಡ ಅದೇ ತರ ಸೇಮ್ ಇದೆ. ಓಕೆ, ಸೊ ಯಾವ ತರ ಅಂತಂದ್ರೆ ಇಲ್ಲಿ ಕೂಡ ನಾವು ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಒಂದೊಂದು ಫೋಲ್ಡರ್ ಇಂದ ಆಚೆ ಬರ್ತೀವಿ. ಸೇಮ್ ಹೆಚ್ಚು ಕಡಿಮೆ ಕೀ ಕಮಾಂಡ್ಗಳು ವಿಂಡೋಸ್ಗ ಮತ್ತು ಇದಕ್ಕೂ ಹೆಚ್ಚು ಕಡಿಮೆ ಸ್ವಲ್ಪ ಹಂಗೆ ಇದೆ, ಕೆಲವು ಮಾತ್ರ ಚೇಂಜ್ ಇದೆ ಬಿಟ್ರೆ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಸೊ ಇವಾಗ ನಾವೇನ್ ತಿಳ್ಕೊಂಡಿವಿ ಅಂತಂದ್ರೆ ಲೋಕಲ್ ಡಿಸ್ಕ್ ಗಳನ್ನ ಕನ್ಫಿಗರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿವಿ. ಸೊ ಇವಾಗ ಕೊನೆಯದಾಗ ಏನಪ್ಪಾ ಅಂತಂದ್ರೆ ಒಂದು ಪೆನ್ ಡ್ರೈವ್ ಅನ್ನ ಕನೆಕ್ಟ್ ಮಾಡಿ ಅದನ್ನ ಉಬುಂಟು ಕನೆಕ್ಟ್ ಮಾಡೋದು ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ನನ್ನ PC ಗೆ ಪೆನ್ ಡ್ರೈವ್ ಅನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕನೆಕ್ಟ್ ಆದ ತಕ್ಷಣ ಇದು ಡಿಫಾಲ್ಟ್ ಆಗಿ Windows 10 ಅಂದ್ರೆ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನಿದೆಯಲ್ಲ ಅದರಲ್ಲಿ ತೋರಿಸುತ್ತೆ. ಸೊ ಇದನ್ನ ನಾನು ಹೋಸ್ಟ್ ಇಂದ ಗೆಸ್ಟ್ ಗೆ ಹೇಗೆ ಇದನ್ನ ರನ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಇವಾಗ ಪೆನ್ ಡ್ರೈವ್ ನ. ಸೊ ಇವಾಗ ನಾನು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಆಯ್ತು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಇದಾರೆ ಇವಾಗ ದಿಸ್ PC ಒಳಗಡೆ ಹೋಗ್ತೀನಿ ನೋಡಿ. ಫೋಲ್ಡರ್ ವ್ಯೂ ಲಿಸ್ಟ್ ಸಾಗರ್ 1 ಆಫ್ ದಿಸ್ PC 2 ಆಫ್ 9. ನೋಡಿ, ದಿಸ್ PC ಅಲ್ಲಿ ನೋಡಿ, ಒಂದ್ಸಲ ಎಂಡ್ ಕೀ ಪ್ರೆಸ್ ಮಾಡ್ತೀನಿ. ಐಟಮ್ಸ್ ವ್ಯೂ ಲಿಸ್ಟ್ ಡಿವೈಸಸ್ ಅಂಡ್ ಡ್ರೈವ್ಸ್ ಗ್ರೂಪಿಂಗ್ ಎಕ್ಸ್ಪ್ಯಾಂಡೆಡ್ ಸಾಗರ್ I row 7 column 114 of 14 space 3 57.3 GB total size 57.3 GB tooltip devices and drives. ಓಕೆ ನೋಡಿ, ನಾನು 64 GB ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ದೀನಿ. ಇದು ಡಿಫಾಲ್ಟ್ ಆಗಿ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ವಿಂಡೋಸ್ 10 ಅಲ್ಲಿ. ಸೊ ಇದನ್ನೇ ನಾನು ಇವಾಗ ಫ್ರೀಮೇರ್ ಅಲ್ಲಿ ಅಂದ್ರೆ ಉಬುಂಟು ಜೊತೆ ರನ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ನಾನು ಇವಾಗ ಇದನ್ನ Alt F4 ಮಾಡಿ ದಿಸ್ PC ಕ್ಲೋಸ್ ಮಾಡ್ತೀನಿ. ಸೊ ಮತ್ತೆ ನಾನು ಆಲ್ ಟೈಪ್ ಮಾಡ್ತೀನಿ ಇವಾಗ. ಓಕೆ ನೋಡಿ, ಅಕ್ಸೆಸಿಬಲ್ ಕೋಕೋನಟ್ ಅಂತ ಬಂತು. ಓಕೆ, ಸೊ ಇವಾಗ ಆಲ್ಟ್ ಕಂಟ್ರೋಲ್ ಎಂಟರ್ ಕೊಟ್ರೆ ಇದು ದೊಡ್ಡ ಸ್ಕ್ರೀನ್ ಆಗುತ್ತೆ ಮತ್ತೆ ರಿಮೇಲ್ ಕಂಟ್ರೋಲ್ ಬರುತ್ತೆ. ಮತ್ತೆ ಅಲ್ಲಿಂದ ಮಾಮೂಲಿ ವಿಂಡೋಸ್ ಕಂಟ್ರೋಲ್ ಬರೋದಕ್ಕೆ ಬರೀ ಆಲ್ಟ್ ಕಂಟ್ರೋಲ್. ಸೊ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ, ಆಲ್ಟ್ ಕಂಟ್ರೋಲ್ ಎಂಟರ್ ಕೊಟ್ರೆ ರಿಮೇಲ್ ಕಂಟ್ರೋಲ್ ಬರುತ್ತೆ. ಸೊ ರಿಮೇಲ್ ಕಂಟ್ರೋಲ್ ಇಂದ ಮತ್ತೆ ವಿಂಡೋಸ್ ಕಂಟ್ರೋಲ್ ಬರೋದಕ್ಕೆ ಬರೀ ಆಲ್ಟ್ ಕಂಟ್ರೋಲ್ ಮಾಡಿದ್ರೆ ಸಾಕು. ಓಕೆ, ಸೊ ಇವಾಗ ನೋಡಿ ಆಲ್ಟ್ ಕಂಟ್ರೋಲ್ ಮಾಡಿದೀನಿ. ಏನಾಗಿದೆ ಅಂತಂದ್ರೆ ಈಗ ನನ್ನ ಕೀಬೋರ್ಡ್ ಮತ್ತು ಮೌಸ್ ಎರಡು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ವಿಂಡೋಸ್ 10 ಕಂಟ್ರೋಲ್ ಗೆ ಬಂತು, ಮತ್ತೆ ವಿಂಡೋಸ್ 10 ಕಂಟ್ರೋಲ್ ಗೆ ಬಂತು. ಓಕೆ, ಸೊ ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮತ್ತೆ Alt+M ಕೀ ಪ್ರೆಸ್ ಮಾಡ್ತೀನಿ. ನೋಡಿ, ಕಾಂಟೆಕ್ಸ್ಟ್ ಮೆನು. ನೋಡಿ, ನಾನು ಇವಾಗ ಡೌನ್ ಮಾಡ್ತೀನಿ, ರಿಮೂವಬಲ್ ಡಿಸ್ಕ್ ಸಬ್ ಮೆನು ಬರುತ್ತೆ. ನೋಡಿ, ಪವರ್ ಸಬ್ ಮೆನು P, ರಿಮೂವಬಲ್ ಡಿವೈಸಸ್ ಸಬ್ ಮೆನು D. ನೋಡಿ, ರಿಮೂವಬಲ್ ಡಿವೈಸ್ ಸಬ್ ಮೆನು ಅಂತ ಬಂತು. ನಾನು ಇವಾಗ ರೈಟ್ ಆರೋ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಹಾರ್ಡ್ವೇರ್ ಅಥವಾ ಯಾವ ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೊಂಡಿರ್ತೀವೋ ಅದೆಲ್ಲ ತೋರಿಸುತ್ತೆ. ನೋಡಿ, ರೈಟ್ ಆರೋ ಮಾಡ್ತೀನಿ ಇವಾಗ. CD/DVD SATA ಸಬ್ ಮೆನು C. ನೋಡಿ, CD/DVD ಅಂತಿದೆ. ಸೊ ನಮ್ಗೆ ಇದು ಬೇಡ. ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತೀನಿ. ನೆಟ್ವರ್ಕ್ ಅಡಾಪ್ಟರ್ ಚೆಕ್ ಸಬ್ ಮೆನು N. ನೋಡಿ, ನೆಟ್ವರ್ಕ್ ಅಡಾಪ್ಟರ್ ಕನೆಕ್ಟೆಡ್ ಸಬ್ ಮೆನು, ಇದು ಕನೆಕ್ಟ್ ಆಗಿದೆ ಆಲ್ರೆಡಿ. ಓಕೆ, ಮತ್ತೆ ನಾನು ಡೌನ್ ಮಾಡ್ತೀನಿ. ಪ್ರಿಂಟರ್ ಸಬ್ ಮೆನು P. ನೋಡಿ, ಪ್ರಿಂಟರ್ ಸಬ್ ಮೆನು ಅಂತ ಇದೆ. ಮತ್ತೆ ಡೌನ್ ಮಾಡ್ತೀನಿ. ಸೌಂಡ್ ಕಾರ್ಡ್ ಚೆಕ್ ಸಬ್ ಮೆನು S. ನೋಡಿ, ಸೌಂಡ್ ಕಾರ್ಡ್ ಚೆಕ್ ಸಬ್ ಮೆನು, ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದೆ
ಪೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ದೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ಒಂದು ಸೌಂಡ್ ಇರುತ್ತೋ ಸುಂಟಡೆ ಇರುತ್ತೋ ಗೆಸ್ಟ್ ಅಲ್ಲಿ ಕೂಡ ಅದೇ ರನ್ ಆಗುತ್ತೆ ಅಂತ ಹೇಳಿದ್ದೆ. ಓಕೆ, ಸೊ ಮತ್ತೆ ನಾನು ಇವಾಗ ಡೌನ್ ಮಾಡ್ತೀನಿ. ನೋಡಿ, ಇದು ರ್ಯಾಲಿಕ್ 8.11 ಲ್ಯಾನ್ ಸಬ್ಮೆನ್ಯು, ಲ್ಯಾನ್ ಇದು ವೈಫೈ ಹಾರ್ಡ್ವೇರ್ ಇದು. ಓಕೆ, ಸೊ ಇದನ್ನ ನೀವು ಗೆಸ್ಟ್ ಅಲ್ಲೂ ಬಳಸ್ಕೋಬಹುದು, ಪೋಸ್ಟ್ ಅಲ್ಲೂ ಬಳಸ್ಕೋಬಹುದು, ತೊಂದರೆ ಇಲ್ಲ. ಸೊ ಮುಂದೆ ಹೇಗೆ ಅಂತ ನಾನು ನಿಮ್ಗೆ ಇದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ. ಸೊ ನಾನು ಇವಾಗ ಮತ್ತೆ ಡೌನ್ ಆರ್ ಕೀ ಪ್ರೆಸ್ ಮಾಡ್ತೀನಿ. ಎಕ್ಸ್ಟರ್ನಲ್ ಡಿಸ್ಕ್ ಸಬ್ ಮೆನ್ಯು. ನೋಡಿ, ಎಕ್ಸ್ಟರ್ನಲ್ ಡಿಸ್ಕ್ ಸಬ್ ಮೆನ್ಯು ಅಂದ್ರೆ ನಾನು ಏನು ಇವಾಗ ವಿಎಂವೇರ್ ಅಲ್ಲಿ ಕೊಕೊನಟ್ ಇನ್ಸ್ಟಾಲ್ ಮಾಡ್ಕೊಂಡು ರನ್ ಮಾಡಿದ್ನೋ ಆ ಒಂದು ಹಾರ್ಡ್ ಡಿಸ್ಕ್ ತೋರಿಸ್ತಾ ಇದೆ. ಓಕೆ, ಮತ್ತೆ ನಾನು ಡೌನ್ ಮಾಡ್ತೀನಿ. ಸ್ಯಾಂಡಿಸ್ಕ್ ಕ್ರೂಸರ್ ಬ್ಲೇಡ್ ಸಬ್ ಮೆನ್ಯು ಎಸ್. ನೋಡಿ ಫ್ರೆಂಡ್ಸ್, ಇದೆ ಸ್ಯಾಂಡಿಸ್ಕ್ ಕ್ರೂಸರ್ ಬ್ಲೇಡ್ USB ಸಬ್ ಮೆನ್ಯು ಅಂತ ಇದೆ. ಓಕೆ, ಈ ಸಬ್ ಮೆನ್ಯು ಅಂತ ನಾನು ಇವಾಗ ರೈಟ್ ಆರೋ ಮಾಡ್ತೀನಿ. Connect, disconnect from host, C1 of 3. ನೋಡಿ, ಕನೆಕ್ಟ್ ಡಿಸ್ಕನೆಕ್ಟ್ ಫ್ರಮ್ ಹೋಸ್ಟ್ ಅಂತ ಬಂತು. ಸೊ ಇದೇ ಮೇಲೆ ಎಂಟರ್ ಕೊಟ್ಟರೆ ಏನಾಗುತ್ತೆ, ಇಲ್ಲಿಂದ ಆಫ್ ಆಗಿ ಉಬಂಟು ಅಥವಾ ಎಕ್ಸೆಸಿಬಲ್ ಕೋಕೋನಟ್ ವಿಎಂವೇರ್ ಅಲ್ಲಿ ಆನ್ ಆಗುತ್ತೆ. ನೋಡಿ, ನಾನು ಎಂಟರ್ ಕೊಡ್ತೀನಿ ಇವಾಗ. ಎಕ್ಸೆಸಿಬಲ್ ಕೋಕೋನಟ್ 20.04.04 ವಿ. ನೋಡಿ, ಡೆಸ್ಕ್ಟಾಪ್ ಟರ್ನ್ ಸ್ಕ್ರೀನ್ ರೀಡರ್ ಆನ್ ಫಾರ್ ಆಫ್ ಡೆಸ್ಕ್ಟಾಪ್ ಕನ್ಫಿಗರೇಷನ್ ಫೈಲ್ 3 of 6. ಓಕೆ, ನಾನು ಇವಾಗ ಮತ್ತೆ ವಿಂಡೋಸ್ ಕಂಟ್ರೋಲ್ ಇಂದ ಮತ್ತೆ ವಿಎಂವೇರ್ ಕಂಟ್ರೋಲ್ ತಗೊಳ್ತೀನಿ. ಆಲ್ಟ್ ಕಂಟ್ರೋಲ್ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಮತ್ತೆ ಮಾಮೂಲಿ ವಿಎಂವೇರ್ ಕಂಟ್ರೋಲ್ ಬಂತು. ಸ್ನೇಹಿತರೆ, ಇಲ್ಲಿ ಒಂದು ಖುಷಿ ಸಮಾಚಾರ ಏನಪ್ಪಾ ಅಂತಂದ್ರೆ, ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿರುವಾಗ ಯಾವುದೇ ಒಂದು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಲಿ ಅಥವಾ ಮೆಮರಿ ಕಾರ್ಡ್ ಕನೆಕ್ಟ್ ಮಾಡ್ಲಿ, ಸೊ ಅದೇನಾಗುತ್ತೆ ಕನೆಕ್ಟ್ ಆದ ನಂತರ ದಿಸ್ ಪಿಸಿಗೆ ಹೋಗಿ ನಾವು ಹುಡುಕ್ತೀವಿ ಅದನ್ನ ಎಲ್ಲಿ ಕನೆಕ್ಟ್ ಆಗಿದೆ ಅಂತ. ಆದರೆ ಉಬಂಟು ಅಲ್ಲಿ ಅಥವಾ ಎಕ್ಸೆಸಿಬಲ್ ಕೋಕೋನಟ್ ಅಲ್ಲಿ ಆ ರೀತಿ ಇಲ್ಲ. ನಾವು ದಿಸ್ ಪಿಸಿಗೆ ಅಥವಾ ಕಂಪ್ಯೂಟರ್ಗೆ ಹೋಗ್ಬೇಕಂತ ಏನಿಲ್ಲ, ಡೆಸ್ಕ್ಟಾಪ್ ಮೇಲೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ನೋಡಿ, ಇವಾಗ ಸಾಗರ್ ಐಕಾನ್ ಅಂತ ಇರುತ್ತೆ. ನೋಡಿ, ಸಾಗರ್ ಸೋ ಐಕಾನ್ ಅಲ್ಲ, ಮತ್ತೆ ಮೇಲೆ ಹೋಗ್ತೀನಿ, ಅಪೇರ ಮಾಡ್ತೀನಿ. ನೋಡಿ, ಏನೋ ಮಾತಾಡ್ಲಿಲ್ಲ, ಮತ್ತೆ ರೈಟ್ ಆರೋ ಕೀ ಪ್ರೆಸ್ ಮಾಡ್ತೀನಿ. ರೈಟ್ ಆರೋ ಸಾಗರ್ ಐಕಾನ್. ನೋಡಿ, ಸಾಗರ್ ಐಕಾನ್ ಇದೇ ಪೆನ್ ಡ್ರೈವ್. ಓಕೆ, ನಾನು ಇವಾಗ ಎಂಟರ್ ಕೊಡ್ತೀನಿ, ಓಪನ್ ಆಗುತ್ತೆ. ನೋಡಿ, ರಿಟರ್ನ್ ಸಾಗರ್ ಫ್ರೇಮ್ ಐಕಾನ್ ವ್ಯೂ. ನೋಡಿ, ಖಾಲಿ ಇದೆ, ಫುಲ್ 64 GB ಖಾಲಿ ಇದೆ. ಸೊ ಯಾವ್ದೇ ರೀತಿ ಇದರಲ್ಲಿ ಕಂಟೆಂಟ್ ಇಲ್ಲ. ಸೊ ಇದೇ ತರ ಇದು ಕೂಡ ಏನಾಗಿದೆ, ಪೆನ್ ಡ್ರೈವ್ ಇವಾಗ ಕೋಕೋನಟ್ ಅಲ್ಲಿ ಅಥವಾ ಲಿನಕ್ಸ್ ಅಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಮಾಮೂಲಿ ಇದು ಮತ್ತೆ ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಇದನ್ನ ಇಜೆಕ್ಟ್ ಮಾಡ್ಬೇಕು ಅಥವಾ ಸೇಫ್ಟಿ ರಿಮೂವ್ ಮಾಡ್ಬೇಕಂತಂದ್ರೆ ಇದ್ರ ಮೇಲೆ ಫೋಕಸ್ ಇಟ್ಟು ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿ ಡೌನ್ ಆರೋ ಮಾಡ್ತಾ ಬರೋಣ ಇಜೆಕ್ಟ್ ಅಂತ ಸಿಗೋವರೆಗೂ. ಮೆನ್ಯು. ನೋಡಿ, ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿದೀನಿ, ಡೌನ್ ಆರೋ ಮಾಡ್ತಾ ಇದ್ದೀನಿ, ಇಜೆಕ್ಟ್ ಅಂತ ಸಿಗುತ್ತೆ. ಓಪನ್ 1 of 34. ಓಪನ್ ವಿತ್ ಅದರ್ ಅಪ್ಲಿಕೇಶನ್ .. 6 of 36 icon .. 18 of 34. ಎನ್ಕ್ರಿಪ್ಟ್ .. 20 of 34. ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚು ಸಮಾಚಾರ ಖುಷಿ ಪಡುವಂತದ್ದು ಏನಪ್ಪಾ ಅಂತಂದ್ರೆ, ಉಬಂಟು ಅಥವಾ ಲಿನಕ್ಸ್ ಅಲ್ಲಿ ಎಲ್ಲಾ ಸಾಫ್ಟ್ವೇರ್ಗಳು ಅಂತಂದ್ರೆ ಆರ್ಕೈವ್ ಮಾಡೋದಕ್ಕೆ, ಝಿಪ್ ಮಾಡೋದಕ್ಕೆ, ಆಮೇಲೆ ಇನ್ಕ್ರಿಪ್ಟ್ ಮಾಡೋದಕ್ಕೆ, ಪಾಸ್ವರ್ಡ್ ಪೆನ್ಡ್ರೈವ್ ಪಾಸ್ವರ್ಡ್ ಹಾಕೋದಕ್ಕೆ, ಪ್ರತಿಯೊಂದು ಸಾಫ್ಟ್ವೇರ್ ಕೂಡ ಇದರಲ್ಲೆಲ್ಲ ಇನ್ಬಿಲ್ಟೇ ಇದೆ. ಸೊ ನಾವು ಇದಕ್ಕೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಇನ್ಸ್ಟಾಲ್ ಮಾಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆ, ಸೊ ಝಿಪ್ ಮಾಡೋದಾಗಲಿ, ಅನ್ಝಿಪ್ ಮಾಡೋದಾಗಲಿ, ಅಥವಾ ಪೆನ್ಡ್ರೈವ್ಗೆ ಪಾಸ್ವರ್ಡ್ ಹಾಕೋದಾಗಲಿ, ಎನ್ಕ್ರಿಪ್ಟ್ ಮಾಡೋದಾಗಲಿ, ಎಲ್ಲದನ್ನು ಇನ್ಬಿಲ್ಟ್ ಇದರಲ್ಲೇ ಮಾಡಬಹುದು. ಓಕೆ, ಸೊ ಮತ್ತೆ ನಾನು ಡೌನ್ ಮಾಡ್ತೀನಿ, ಎಕ್ಸಾಕ್ಟ್ ಅಂತ ಸಿಗುತ್ತೆ. Sign 21 of 34. ಸೊ ಇದರಲ್ಲಿ ಪ್ರತಿಯೊಂದು ಮೆನ್ಯುಲ್ ಇರತಕ್ಕಂಥ ಆಪ್ಷನ್ ಅನ್ನ ನಾನು ಕಂಪಲ್ಸರಿ, ಸೊ ನೆಕ್ಸ್ಟ್ ಟ್ಯೂಟೋರಿಯಲ್ ಮಾಡುವಾಗ ಪ್ರತಿ ಒಂದು ಬಿಡದೆ, ಯಾವುದೋ ಒಂದು ಆಪ್ಷನ್ಸ್ ಬಿಡದೆ ಪ್ರತಿಯೊಂದು ನಾನು ನಿಮಗೆ ಉಬಂಟು ಅಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ತೋರಿಸ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಸೊ ನಾನು ಇದನ್ನ ಪಾರ್ಟ್ ಬೈ ಪಾರ್ಟ್ ತೋರಿಸ್ತಾ ಇದ್ದೀನಿ. ಸೊ ಎರಡನೇ ಪಾರ್ಟ್ ಅಲ್ಲಿ ಇಷ್ಟಿರುತ್ತೆ, ಮೂರನೇ ಪಾರ್ಟ್ ಅಲ್ಲಿ ಸ್ಕ್ರೀನ್ ರೀಡರ್ ಕನ್ಫಿಗರ್ ಮಾಡ್ಕೊಳ್ಳೋದು ಹೇಗೆ, ಸೊ ನೆಕ್ಸ್ಟ್ ಫೋಲ್ಡರ್ ಮಾಡೋದು, ಫೈಲ್ ಮಾಡೋದು, ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಆಗ್ಲೇ ಆರ್ಕೈವ್ ಮಾಡೋದು, ಅನ್ಝಿಪ್ ಮಾಡೋದು, ಸೊ ಸೈನ್ ಅಂದ್ರೆ ಏನು, ಎನ್ಕ್ರಿಪ್ಟ್ ಅಂದ್ರೆ ಏನು, ಪಾಸ್ವರ್ಡ್ ಹಾಕೋದು ಹೇಗೆ, ಪ್ರತಿಯೊಂದನ್ನು ನಾನು ಮುಂದೆ ಸಂಚಿಕೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನಾನು ಮತ್ತೆ ಡೌನ್ ಮಾಡ್ತೀನಿ. ಓಪನಿಂಗ್ ಟರ್ಮಿನಲ್ 22 of 34. ನೋಡಿ, ಇದೆಲ್ಲ ಒಟ್ಟು ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಬಂದಂತ ಆಪ್ಷನ್ಗಳು, ಒಟ್ಟು 34 ಆಪ್ಷನ್ ಇದೆ. ಒಂದೊಂದು ನಾನು ನಿಮ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಓಕೆ, ಮತ್ತೆ ನಾನು ಡೌನ್ ಮಾಡ್ತೀನಿ ಇವಾಗ. ಕಂಪ್ರೆಸ್ ಆಫ್ ಟಾಪ್ ಟಾಪ್. ನೋಡಿ, ಕಂಪ್ರೆಸ್ ಇದೆ. ಸೆಂಟರ್ ಆಫ್ ಟಾಪ್ ಟಾಪ್. ನೋಡಿ, ಸೆಂಟರ್ ಆಫ್ ಟಾಪ್ ಅಂತ ಇದೆ. ಸ್ಲೋವರ್ ಸ್ಲೋ ಸ್ಲೋವರ್ ಇಂಜೆಕ್ಟ್ 27 of 34. ನೋಡಿ, ಇಜೆಕ್ಟ್ ಅಂತ ಇದೆ. ಇದ್ರ ಮೇಲೆ ಎಂಟರ್ ಕೊಡ್ತೀನಿ ಇವಾಗ. ನೋಡಿ, ಒಂದು ಮೆಸೇಜ್ ಹೇಳುತ್ತೆ, ರಿಟರ್ನ್ ನೋಟಿಫಿಕೇಶನ್, ಇಟ್ ಇಸ್ ನೌ ಸೇಫ್ ಟು ರಿಮೂವ್ ದಿ ಡ್ರೈವ್ ಡೆಸ್ಕ್ಟಾಪ್ ಮಿಸ್ ಐಕಾನ್. ನೋಡಿ, ಸೊ ನೋಟಿಫಿಕೇಶನ್ ಬಂತು, ಇಟ್ ಇಸ್ ಸೇಫ್ ಟು ರಿಮೂವ್ USB ಡ್ರೈವ್ ಅಂತ ಹೇಳ್ತು. ಸೊ ಇವಾಗ ಆರಾಮಾಗಿ ನಾವು ಇದನ್ನ ಇಲ್ಲಿಂದ ತಕ್ಕೋಬಹುದು. ಓಕೆ,
ಸೊ ನಾನು ಇವಾಗ ತಕೊಂಡಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟ್ಯೂಟೋರಿಯಲ್. ಸೊ ನಿಮ್ಗೆ ಇದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಏನಾದರೂ ಇಶ್ಯೂಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.